ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ಅನುಕೂಲ ಆಗಲಿ ಅಂಥೇಳಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳ ಆಧಾರಿತವಾಗಿ ವಿಡಿಯೋಗಳನ್ನು ಬಿಟ್ಟಿದ್ದೇನೆ ಅದಲ್ಲದೆ ಸಂಭವೀಯ ಪ್ರಶ್ನೆಗಳನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ ನನ್ನ ಹಿಂದಿನ ವಿಡಿಯೋದಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎಗೆ ಬರುವಂಥ ಕೆಲವು ಸಂಭವೀಯ ಪ್ರಶ್ನೆಗಳನ್ನು ಇಲ್ಲೇ ಚರ್ಚೆ ಮಾಡಿದ್ದೇನೆ ಸುಮಾರು ಹತ್ತು ವಿಡಿಯೋಗಳು ಅದಕ್ಕೆ ಸಂಬಂಧಪಟ್ಟದಿದೆ ಅದಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯವನ್ನು ಪ್ರಾರಂಭ ಮಾಡಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಸಿಂಧು ನಾಗರಿಕತೆಯ ಬಗ್ಗೆ ವಿಷಯ ತೆಗೆದುಕೊಂಡಿದ್ದೆ ಇವತ್ತಿನ ಇಳೆ ವಿಷಯದ ಚರ್ಚೆ ವೇದ ಸಂಸ್ಕೃತಿಯಾಗಿದೆ ದ ವೇದಿಕ್ ಕಲ್ಚರ್ ವೇದ ಸಂಸ್ಕೃತಿಯ ಬಗ್ಗೆ ವಿಷಯವನ್ನು ನಾನು ಚರ್ಚೆ ಇದ್ದೇನೆ ಇದರಲ್ಲಿ ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಆ ಹತ್ತು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ನಾವು ಯಾವ ರೀತಿಯಾಗಿ ಆ ಉತ್ತರ ಅದೇ ಉತ್ತರ ಯಾಕೆ ಸರಿಯಾಗಿದೆ ಆ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಪರೀಕ್ಷೆ ದೃಷ್ಟಿಗೆ ಇವು ಎಲ್ಲ ಅನುಕೂಲ ಆಗಲಿ ಅಂಥೇಳಿ ಇಂಥ ವಿಷಯಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಅವು ಹತ್ತು ಪ್ರಶ್ನೆಗಳು ಯಾವಾಗಿವೆ ವೇದ ಸಂಸ್ಕೃತಿಯ ಮೇಲೆ ನೋಡೋಣ ಅಮಂಗ್ ದ ಆರ್ಯನ್ಸ್ ವಾಟ್ ವಾಸ್ ಆರ್ಯ ಸ್ತೋಮ ಆರ್ಯನರಲ್ಲಿ ಆರ್ಯ ಸ್ತೋಮ ಅಂದರೆ ಏನು ಆರ್ಯ ಸ್ತೋಮ ಇದು ನಮಗೆ ಬರುವಂಥ ಈ ಒಂದು ಪದವಾಗಿದೆ ಆರ್ಯ ಈ ಒಂದು ವೇ ಇಲ್ಲಿ ಸಾಹಿತ್ಯದಲ್ಲಿ ವೇದ ಸಾಹಿತ್ಯದಲ್ಲಿ ಬರುವಂಥ ವಿಷಯವಾಗಿದೆ ಆರ್ಯಸ್ತೋಮ ಹಾಗಾದರೆ ಏನಾಗಿತ್ತಿದು ಇದು ವರ್ಣದಿಂದ ಬಹಿಷ್ಕಾರ ಹಾಕುವುದಾಗಿತ್ತು ಬೈಕಾಟಿಂಗ್ ಫ್ರಮ್ ವರ್ಣ ವರ್ಣದಿಂದ ಬಹಿಷ್ಕರಿಸುವುದಾಗಿತ್ತು ಕನ್ವರ್ಷನ್ ಆಫ್ ನಾನ್ ಆರ್ಯನ್ ಟು ಆರ್ಯನ್ ಆರ್ಯನ್ ಜನಾಂಗಕ್ಕೆ ನಾನ್ ಆರ್ಯನರನ್ನು ಇಲ್ಲಿ ಪರಿವರ್ತನೆಗೊಳಿಸುವುದಾಗಿತ್ತು ಅಥವಾ ಅದಕ್ಕೆ ಮತಾಂತರಗೊಳಿಸುವುದಾಗಿತ್ತು ಮ್ಯಾರೇಜ್ ರಿಚುವಲ್ ಮದುವೆ ಸಂಪ್ರದಾಯವಾಗಿತ್ತು ಚೇಂಜಿಂಗ್ ಆಫ್ ವರ್ಣ ವರ್ಣವನ್ನು ಬದಲಾಯಿಸುವುದಾಗಿತ್ತು ಹಾಗಾದರೆ ಇಲ್ಲೇ ಆರ್ಯ ಅರ್ಥ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಯಸ್ತೋಮ ಇದಕ್ಕೆ ಉತ್ತರ ಕನ್ವರ್ಷನ್ ಆಫ್ ನಾನ್ ಆರ್ಯನ್ ಟು ಆರ್ಯನ್ ಅಂದರೆ ಆರ್ಯನರಲ್ಲದೆ ಬೇರೆ ಬೇರೆ ಈ ಒಂದು ಇದ್ದಂಥ ಜನರನ್ನು ಆರ್ಯನ್ ಜನಾಂಗಕ್ಕೆ ಸೇರಿಸಿಕೊಳ್ಳುವುದು ಆರ್ಯನ್ ಗುಂಪಿಗೆ ಅವರನ್ನು ಅಂತ ಅದು ಕಾರ್ಯಕ್ಕೆ ಆ ಒಂದು ಪದ್ಧತಿಗೆ ಆರ್ಯಸ್ ಸ್ತೋಮ ಅಂಥೇಳಿ ಕರೆಯಲಾಗಿದೆ ಇಟ್ ಈಸ್ ಅ ಕನ್ವರ್ಷನ್ ಆಫ್ ನಾನ್ ಆರ್ಯನ್ ಟು ಆರ್ಯನ್ ಇದು ಒಂದು ಪದ್ಧತಿಯಾಗಿತ್ತು ಆರ್ಯನ್ ಅಲ್ಲದೆ ಬೇರೆ ಈ ಒಂದು ಜನರನ್ನು ಆರ್ಯನ್ ಕುಟುಂಬಕ್ಕೆ ಸೇರಿಸಿಕೊಳ್ಳುವುದು ಅಥವಾ ಆರ್ಯನ್ ಜನಾಂಗಕ್ಕೆ ಸೇರಿಸಿಕೊಳ್ಳುವುದು ಈ ಪದ್ಧತಿಗೆ ಆರ್ಯ ಸ್ತೋಮ ಅಂಥೇಳಿ ಕರೆಯಲ್ಪಟ್ಟಿತ್ತು ಇದನ್ನು ಕೇಳುವಂಥ ಪ್ರಶ್ನೆ ಆಗಿದೆ ಕನ್ವರ್ಷನ್ ಆಫ್ ನಾನ್ ಆರ್ಯನ್ ಟು ಆರ್ಯನ್ ದ್ವಿಜೋತ್ವ ವಾಸ್ ದ ವರ್ಡ್ ಯೂಸ್ಡ್ ಅಮಂಗ್ ದ ಆರ್ಯನ್ಸ್ ಫಾರ್ ಆರ್ಯರಲ್ಲಿ ಒಂದು ಪದದ ಬಳಕೆ ಇತ್ತು ದ್ವಿಜೋತ್ವ ಹಾಗಾದರೆ ಇದರ ಅರ್ಥ ಏನಾಗಿದೆ ವಾಟ್ ಈಸ್ ದ ಮೀನಿಂಗ್ ಪರ್ಸನ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ವೈಫ್ ಒಬ್ಬ ವ್ಯಕ್ತಿಗೆ ಇಲ್ಲೇ ಒಂದರಕ್ಕಿಂತ ಹೆಚ್ಚು ಮಡಿದಿಯರಿದ್ದರೆ ಅಂಥವರಿಗೆ ದ್ವಿಜೋತ್ವ ಅಂತ ಹೇಳಿ ಕರಿತಾ ಇದ್ದರು ಪರ್ಸನ್ ಗೆಟಿಂಗ್ ಮ್ಯಾರಿಡ್ ಒಬ್ಬ ವ್ಯಕ್ತಿ ಮದುವೆ ಆಗುವುದು ಪರ್ಸನ್ ಅಂಡರ್ ಗೋಯಿಂಗ್ ಉಪನಯನ ಉಪನಯನ ಪದ್ಧತಿಯನ್ನು ಆಚರಿಸುವನು ನಾನ್ ಆರ್ಯನ್ ಬಿಕಮಿಂಗ್ ಆರ್ಯನ್ ಇಲ್ಲೇ ನಾನ್ ಆರ್ಯನ್ ಆರ್ಯನ್ ಜನಾಂಗಕ್ಕೆ ಸೇರುವುದಾಗಿತ್ತು ಇದರಲ್ಲಿ ಈಗಾಗಲೇ ನಾವು ವಿಷಯ ನೋಡಿದ್ವಿ ನಾನ್ ಆರ್ಯನ್ ಬಿಕಮಿಂಗ್ ಆರ್ಯನ್ ಇದಕ್ಕೆ ಏನು ಹೇಳ್ತಾರೆ ಆರ್ಯ ಸ್ತೋಮ ಅಂಥೇಳಿ ಹಿಂದಿನ ಪ್ರಶ್ನೆಯಲ್ಲಿ ನಾನು ವಿಷಯ ಹೇಳಿದ್ದೇನೆ ಹಾಗಾದರೆ ಈ ಆಪ್ಷನ್ ಬಿಟ್ಬಿಡ್ರಿ ಇನ್ನು ಮೇಲೆ ಮೂರ ವಿಷಯವನ್ನು ನಾವು ಗಮನಿಸಿದರೆ ದ್ವಿಜೋತ್ವ ಪದ ಯಾರಿಗೆ ಬಳಸಲಾಗ್ತಾಯಿತ್ತು ದ್ವಿಜೋತ್ವದ ಅರ್ಥ ಅಂದರೆ ಎರಡು ಸರತೆ ಜನಿಸಿದ ಮನು ದ್ವಿಜೋತ್ವ ಮೀನ್ಸ್ ಟ್ವಾಯ್ಸ್ ಬಾರ್ನ್ ಎರಡು ಸರತೆ ಜನಿಸಿದವನಿಗೆ ದ್ವಿಜೋತ್ವ ಅಂತ ಹೇಳಿ ಕರೀತಾರೆ ಟ್ವಾಯ್ಸ್ ಬಾರ್ನ್ ಹಾಗಾದರೆ ಇದನ್ನು ಇಲ್ಲೇ ಯಾರಿಗೆ ಬಳಸಲಾಗ್ತಾ ಇತ್ತು ಇದನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ ಮೇಲಿನ ಮೂರು ವರ್ಣದ ಜನರಿಗೆ ಬಳಸಲಾಗ್ತಾ ಇತ್ತು ದ್ವಿಜೋತ್ವ ಹಾಗಾದರೆ ಆ ಸಂದರ್ಭ ಹೇಗೆ ದ್ವಿಜೋತ್ವ ಪದ ಯಾವಾಗ ಅವರ ಬಳಸಲಾಗ್ತಾ ಇತ್ತು ಇದನ್ನು ನಾವು ನೋಡ್ತೀವಿ ಉಪನಯನ ಆಚರಣೆ ಆದ ನಂತರ ಅದಕ್ಕೆ ಅವರಿಗೆ ದ್ವಿಜೋತ್ವ ಅಂತ ಹೇಳಿ ಕರೀತಾರೆ ಯಾರು ಉಪನಯನವನ್ನು ಆಚರಿಸಿಕೊಳ್ಳುತ್ತಾರೆ ಅವರು ದ್ವಿಜೋತ್ವ ಆಗ್ತಾರೆ ಸೊ ಪರ್ಸನ್ ಅಂಡರ್ ಗೋಯಿಂಗ್ ಉಪನಯನ ಉಪನಯನವನ್ನು ಆಚರಿಸಿದ್ದು ಉಪನಯನ ಹಾಗಾದರೆ ಏನಾಗಿತ್ತು ಉಪನಯನ ನಾವು ನೋಡ್ತೀವಿ ಇದು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವಂಥ ಒಂದು ಇದ ಅಲ್ಲಿದ ಈ ಒಂದು ಉಪನಯನವನ್ನು ಆಚರಣೆ ಮಾಡಿ ಮುಂದೆ ಅವನ ವಿದ್ಯಾರ್ಥಿ ಜೀವನ ಪ್ರಾರಂಭ ಆಗ್ತದೆ ದ ಸ್ಟೂಡೆಂಟ್ ಲೈಫ್ ಸ್ಟಾರ್ಟ್ಸ್ ಆಫ್ಟರ್ ಗೆಟಿಂಗ್ ಹಿಯರ್ ದ ಉಪನಯನ ಪರ್ಫಾರ್ಮ್ಡ್ ಈ ಪದ್ಧತಿ ಆದ ನಂತರ ಅವನ ವಿದ್ಯಾರ್ಥಿ ಜೀವನ ಅಲ್ಲಿ ಪ್ರಾರಂಭವಾಗ್ತದೆ ಅಂದರೆ ಅವನಿಗೆ ಯಾಕೆ ಎರಡು ಸರತೆ ಜನಿಸಿದವನು ಅಂದರೆ ಒಂದು ಸರತೆ ಅವನು ತನ್ನ ತಾಯಿಯ ಗರ್ಭದಿಂದ ಜನಿಸಿದ್ದು ಉಪನಯನ ಆದ ನಂತರ ಅವನ ಹೊಸ ಜೀವನ ಪ್ರಾರಂಭವಾಗಿದ್ದು ಅದಕ್ಕೆ ಅವನಿಗೆ ದ್ವಿಜೋತ್ವ ಅಂತ ಹೇಳಿ ಕರೀತಾರೆ ಇದು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರಲ್ಲಿ ಮಾತ್ರ ಈ ಪದದ ಬಳಕೆ ಇದೆ ಶೂದ್ರರಲ್ಲಿ ಈ ಪದದ ಬಳಕೆ ಇಲ್ಲ ಮತ್ತು ಉಪನಯನದ ವರ್ಷಗಳನ್ನು ಕೂಡ ನಾವು ನೋಡ್ತೀವಿ ಬ್ರಾಹ್ಮಣರಲ್ಲಿ ಎಂಟು ವರ್ಷವಾಗಿದ್ದರೆ ಕ್ಷತ್ರಿಯರಲ್ಲಿ ಹನ್ನೊಂದು ವರ್ಷ ವೈಶ್ಯರಲ್ಲಿ ಹದಿಮೂರು ವರ್ಷವಾಗಿತ್ತು ಹೀಗೆ ಅವರಿಗೆ ಉಪನಯನವನ್ನು ಆಚರಿಸಿದ ನಂತರ ದ್ವಿಜೋತ್ವ ಅಂಥೇಳಿ ಆ ಪದದ ಬಳಿಕೆ ಬರ್ತದೆ ಇದು ನಾವು ನೋಡ್ತೀವಿ ಅಲ್ಲಿ ಬರುವಂಥ ಉತ್ತರವಾಗಿದೆ ಬಾಲಿ ವಾಸ್ ದ ವರ್ಡ್ ಯೂಸ್ಡ್ ಬೈ ಆರ್ಯನ್ ಫಾರ್ ಆರ್ಯನರು ಬಾಲಿ ಅಂಥೇಳಿ ಪದ ಎದಕ್ಕೆ ಬಳಸ್ತಾ ಇದ್ದರು ಅದು ಯಜ್ಞವಾಗಿತ್ತು ಸ್ವಇಚ್ಛೆಯಿಂದ ಕೊಡುವಂಥ ಕಾಣಿಕೆಯಾಗಿತ್ತು ಆಭರಣವಾಗಿತ್ತು ಅಥವಾ ಅದು ಮನರಂಜನೆ ಆಗಿತ್ತು ಬಾಲಿ ಸೊ ವಾಟ್ ವಾಸ್ ಇಟ್ ಇಟ್ ವಾಸ್ ಅ ಸ್ಯಾಕ್ರಿಫೈಸ್ ವಾಲಂಟ್ರಿ ಆಫ್ರಿಂಗ್ ಆರ್ನಮೆಂಟ್ ಅಮ್ಯೂಸ್ಮೆಂಟ್ ಏನಾಗಿತ್ತು ಇದನ್ನು ನೋಡ್ತೀವಿ ಬಾಲಿ ಪದ ನಾವು ನೋಡ್ತೀವಿ ಋಗ್ವೇದದಲ್ಲಿ ಕೂಡ ಇದೆ ಅಲ್ಲೇ ಮುಂದೆ ಬರುವಂಥ ವೇದ ಸಾಹಿತ್ಯದಲ್ಲಿ ಕೂಡ ಇದೆ ಋಗ್ವೇದದಲ್ಲಿ ಉಲ್ಲೇಖನೆ ಆಗಿದೆ ಅದಲ್ಲದೆ ಮುಂದೆ ಏನು ಸಾಹಿತ್ಯ ಬರ್ತದೆ ಉತ್ತರ ವೇದ ಕಾಲದ ಸಾಹಿತ್ಯದಲ್ಲಿ ಕೂಡ ಬಾಲಿ ಪದದ ಬಳಿಕೆ ಇದೆ ಹಾಗಾದರೆ ಬಾಲಿಯ ಅರ್ಥ ಏನು ಋಗ್ವೇದದಲ್ಲಿ ಒಂದು ಅರ್ಥವಾದರೆ ಉತ್ತರವೇದ ಕಾಲದಲ್ಲಿ ಅದಕ್ಕೆ ಒಂದು ಬೇರೆ ಅರ್ಥ ಇದೆ ಋಗ್ವೇದದಲ್ಲಿ ನಾವು ನೋಡ್ತೀವಿ ಬಾಲಿ ಪದ ಬಳಸಿದ್ದು ಅಲ್ಲಿ ಜನರು ರಾಜಣ್ಣನಿಗೆ ನೀಡ್ತಾ ಇರುವಂಥ ಸ್ವ ಇಚ್ಛೆಯಿಂದ ಕೊಡುವ ಕಾಣಿಕೆಗಳು ವಾಲಂಟರಿ ಆಫ್ರಿಂಗ್ ಜನರು ರಾಜನಿಗೆ ತಮ್ಮ ಇಚ್ಛೆಯಿಂದ ಕಾಣಿಕೆಗಳನ್ನು ಕೊಡ್ತಾಯಿದ್ರು ಯಾಕಂದರೆ ರಾಜಣ್ಣನ ಮೊದಲನೇ ಕರ್ತವ್ಯ ಏನಂದರೆ ಜನರ ಗೋಗಳ ರಕ್ಷಣೆ ಮಾಡುವುದಾಗಿತ್ತು ಅದಕ್ಕಾಗಿ ಅವನು ಮಾಡ್ತಾ ಇರುವಂಥ ಈ ಒಂದು ಕಾರ್ಯಕ್ಕೆ ಜನರು ತಮ್ಮ ಇಚ್ಛೆಯಿಂದ ಕಾಣಿಕೆಗಳನ್ನು ಕೊಡ್ತಾ ಇದ್ದರು ಋಗ್ವೇದದಲ್ಲಿ ಇದಕ್ಕೆ ಬಾಲಿ ಅಂಥೇಳಿ ಕರೆದಿದ್ದಾರೆ ಹಾಗೆ ಉತ್ತರ ವೇದ ಕಾಲದಲ್ಲಿ ಬಾಲಿ ಏನಾಯಿತು ರಾಜರು ಇದನ್ನು ಜನರ ಮೇಲೆ ಕಡ್ಡಾಯಗೊಳಿಸಿದರು ಹೀಗಾಗಿ ಬಾಲಿ ಒಂದು ತೆರಿಗೆ ರೂಪವನ್ನು ತಾಳಿತು ಉತ್ತರ ವೇದ ಕಾಲದಲ್ಲಿ ಇಟ್ ಬಿಕೇಮ್ ಎ ಟ್ಯಾಕ್ಸ್ ಇನ್ ದ ಲೇಟರ್ ವೇದಿಕ್ ಪೀರಿಯಡ್ ಅರ್ಲಿಯರ್ ಇನ್ ಋಗ್ವೇದ ಇಟ್ ವಾಸ್ ಎ ವಾಲಂಟರಿ ಆಫ್ರಿಂಗ್ ಹೀಗೆ ಬಾಲಿಪದ ಋಗ್ವೇದದಲ್ಲಿ ಒಂದು ಅರ್ಥ ಬಂದರೆ ಉತ್ತರವೇದ ಕಾಲದಲ್ಲಿ ಅದಕ್ಕೆ ಇನ್ನೊಂದು ಅರ್ಥ ಇದೆ ಋಗ್ವೇದದಲ್ಲಿ ಅದಕ್ಕೆ ನಾವು ನೋಡ್ತೀವಿ ಅದು ಸ್ವಇಚ್ಛೆಯಿಂದ ಜನರು ಕೊಡುವಂಥ ಕಾಣಿಕೆ ರಾಜಣ್ಣನಿಗೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಯಾಕ್ರಿಫೈಸ್ ವಾಸ್ ಸೆಲೆಬ್ರೇಟೆಡ್ ಫಾರ್ ಸೆವೆಂಟೀನ್ ಡೇಸ್ ಹದಿನೇಳು ದಿನ ಆಚರಣೆ ಆಗುವಂಥ ಯಜ್ಞ ಯಾವುದು ಇಲ್ಲಿ ಕೆಲವು ಯಜ್ಞಗಳ ಹೆಸರವನ್ನು ನೋಡ್ತೀವಿ ಅಶ್ವಮೇಧ ಯಜ್ಞ ರಾಜಸೂಯ ಯಜ್ಞ ಹಿರಣ್ಯಗರ್ಭ ಯಜ್ಞ ವಾಜಪೇಯಿ ಯಜ್ಞ ಇದರಲ್ಲಿ ನಾವು ನೋಡ್ತೀವಿ ಹದಿನೇಳು ದಿನ ನಡೆಯುವಂಥ ಯಜ್ಞ ಯಾವುದಾಗಿದೆ ಅಲ್ಲಿ ನಾವು ನೋಡಿದರೆ ಅಶ್ವಮೇಧ ಯಜ್ಞ ಅಶ್ವಮೇಧ ಸ್ಯಾಕ್ರಿಫೈಸ್ ಇದನ್ನು ಸಾಮಾನ್ಯವಾಗಿ ಅಶ್ವಮೇಧ ಯಜ್ಞ ಅದು ದಿನಗಟ್ಟಲೆ ನಡೀತದೆ ತಿಂಗಳಗಟ್ಟಲೆ ನಡೀತದೆ ಆ ಅಶ್ವ ಇಲ್ಲೇ ಹಿಂದೆ ತಿರುಗುವರೆಗೂ ಆ ಯಜ್ಞೆ ಮುಂದೆ ವರೆಸಲಾಗ್ತದೆ ಅದು ಹಿಂದೆ ತಿರುಗಿದ ನಂತರ ಆ ಯಜ್ಞ ಪೂರ್ತಿ ಆಗ್ತದೆ ಅದಕ್ಕೆ ದಿನಗಟ್ಟಲೆ ಆಗಿರ್ಬೋದು ಅಲೆ ಇಲ್ಲೇ ಮನ್ಸ್ ಟುಗೆದರ್ ಇಟ್ ಮೇ ಬಿ ತಿಂಗಳಾನುಗಟ್ಟಲೆ ಆ ಅಶ್ವ ಬೇರೆ ಬೇರೆ ಸ್ಥಳಕ್ಕೆ ಈ ಒಂದು ಸಂಚರಿಸ್ತಾ ಹೋಗ್ತದೆ ಹೀಗಾಗಿ ಅಶ್ವಮೇಧ ಯಜ್ಞ ಅಲ್ಲ ರಾಜಸ್ವ ಯಜ್ಞ ನಡೆಯುವುದು ಮೂರು ದಿನವಾಗಿದೆ ಹಿರಣ್ಯ ಗರ್ಭ ಯಜ್ಞ ಕೂಡ ನಡೆಯುವುದು ಅಲ್ಲಿ ಒಂದು ಅಥವಾ ಎರಡು ದಿನವಾಗಿದೆ ಹಾಗಾದರೆ ಹದಿನೇಳು ದಿನ ನಡೆಯುವಂಥ ಯಜ್ಞ ಅಂದರೆ ವಾಜಪೇಯಿ ಯಜ್ಞ ಹದಿನೇಳು ದಿನ ನಡೆಯುವಂಥ ಯಜ್ಞ ವಾಜಪೇಯಿ ಯಜ್ಞ ಸೆವೆಂಟೀನ್ ಡೇಸ್ ವಾಜಪೇಯಿ ಸ್ಯಾಕ್ರಿಫೈಸ್ ವಾಸ್ ಪರ್ಫಾರ್ಮ್ಡ್ ಮತ್ತು ಈ ವಾಜಪೇಯಿ ಯಜ್ಞದ ವಿಶೇಷತನ ಅಂದರೆ ಹದಿನೇಳನೇ ದಿನ ಆ ರಥ ಓಟ ಇರ್ತದೆ ರಥ ಓಟ ದಟ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ದಿ ವಾಜಪೇಯಿ ಸ್ಯಾಕ್ರಿಫೈಸ್ ದ ಚಾರಿಯಟ್ ರೇಸ್ ಅದು ಹದಿನೇಳನೇ ದಿನ ಇರುವಂಥ ಒಂದು ಮುಖ್ಯ ಆಕರ್ಷಣೆ ಈ ಯಜ್ಞದ್ದು ಅದಕ್ಕೆ ವಾಜಪೇಯಿ ಯಜ್ಞ ಹದಿನೇಳು ದಿವಸ ನಡೆಯುವಂಥ ಯಜ್ಞವಾಗಿದೆ ಇದು ಮುಂದಿನ ನಾವು ನೋಡ್ತೀವಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರತಿಲೋಮ ಮ್ಯಾರೇಜ್ ಸಿಸ್ಟಮ್ ಉತ್ತರ ವೇದ ಕಾಲದಲ್ಲಿ ಅನುಲೋಮ ಪದ್ಧತಿ ಮತ್ತು ಪ್ರತಿಲೋಮ ಪದ್ಧತಿ ಅಂತ ನೋಡ್ತೀವಿ ಮದುವೆಗೆ ಸಂಬಂಧಪಟ್ಟದ್ದು ಹಾಗಾದರೆ ಅನುಲೋಮ ಪದ್ಧತಿ ಏನಾಗಿತ್ತು ಪ್ರತಿಲೋಮ ಪದ್ಧತಿ ಏನಾಗಿತ್ತು ಅನುಲೋಮ ಪದ್ಧತಿ ಅಂದರೆ ಅದು ಮಾನ್ಯತೆ ಪಡೆದಂಥ ಮದುವೆ ವ್ಯವಸ್ಥೆ ಇಟ್ ಈಸ್ ಎಕ್ಸೆಪ್ಟೆಡ್ ಮ್ಯಾರೇಜ್ ಅಂದರೆ ಏನಾಗ್ತಾ ಅಂದರೆ ಅಲ್ಲಿ ಮೇಲಿನ ವರ್ಣದ ಜನ ಕೆಳಗಿನ ವರ್ಣದ ಜನರನ್ನು ಈ ಒಂದು ಹುಡುಗಿಯನ್ನು ಮದುವೆ ಆದಾಗ ಮೇಲಿನ ವರ್ಣದ ಹುಡುಗ ಕೆಳಗಿನ ವರ್ಣದ ಹುಡುಗಿಯನ್ನು ಮದುವೆ ಆದಾಗ ಅದಕ್ಕೆ ಮಾನ್ಯತೆ ಇತ್ತು ಸೊ ಇಟ್ ವಾಸ್ ಎಕ್ಸೆಪ್ಟೆಡ್ ಯಾಕಂದರೆ ಅವನಿಗೆ ಹುಟ್ಟುವ ಮಗು ಅವರೆಲ್ಲ ಮೇಲಿನ ವರ್ಣಕ್ಕೆ ಸೇರ್ತಾರೆ ಸೊ ಇಟ್ ವಾಸ್ ಅ ಪರ್ಮಿಟೆಡ್ ಮ್ಯಾರೇಜ್ ಅಂತ ಹೇಳ್ತೀವಿ ಅದಕ್ಕೆ ಮಾನ್ಯತೆ ಇತ್ತು ಅನುಮತಿ ಪಡೆದಂಥ ಈ ಒಂದು ವ್ಯವಸ್ಥೆಯಾಗಿತ್ತು ಅದಕ್ಕೆ ಅನುಲೋಮ ಪದ್ಧತಿ ಅಂತ ಹೇಳ್ತೀವಿ ಪ್ರತಿಲೋಮ ಸಿಸ್ಟಮ್ ಮೇಲಿನ ವರ್ಣದ ಹುಡುಗಿ ಕೆಳಗಿನ ವರ್ಣದ ಹುಡುಗನನ್ನು ಮದುವೆ ಆಗುವುದು ನಿಷೇಧಿಸಲಾಗಿತ್ತು ಅದಕ್ಕೆ ಪ್ರತಿಲೋಮಕ್ಕೆ ಪ್ರಾಹಿಬಿಟೆಡ್ ಮ್ಯಾರೇಜ್ ಅಂತ ಹೇಳ್ತೀವಿ ಸೊ ಇಟ್ ವಾಸ್ ಎ ಹಿಯರ್ ಎ ಪ್ರಾಹಿಬಿಟೆಡ್ ಮ್ಯಾರೇಜ್ ನಿಷೇಧಿಸಲಾದಂಥ ಮದುವೆ ಯಾಕಂದರೆ ಆ ಮಕ್ಕಳು ಏನು ಜನಿಸ್ತಾರೆ ಅವರೆಲ್ಲರೂ ಕೆಳಗಿನ ವರ್ಣಕ್ಕೆ ಸೇರ್ತಾರೆ ಯಾಕಂದರೆ ಅಲ್ಲೇ ಪತಿ ಕೆಳಗಿನ ವರ್ಣಕ್ಕೆ ಸೇರಿದವನಾಗಿದ್ದನು ಸಾಮಾನ್ಯವಾಗಿ ನಮ್ಮದು ವಂಶಾವಳಿಯನ್ನು ನಾವು ನೋಡೋದ ತಂದೆ ಕಡೆಯಿಂದ ನೋಡ್ತೀವಿ ಹೀಗಾಗಿ ತಂದೆ ಮೇಲಿನ ವರ್ಣಕ್ಕೆ ಇದ್ದರೆ ಮಕ್ಕಳು ಕೂಡ ಮೇಲಿನ ವರ್ಣಕ್ಕೆ ಹೋಗ್ತಾರೆ ಅದಕ್ಕೆ ಅನುಲೋಮ ವ್ಯವಸ್ಥೆ ಅಂತ ಹೇಳ್ತೀವಿ ಪ್ರತಿಲೋಮ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ ಕೆಳಗಿನ ವರ್ಣದ ತಂದೆ ಇದ್ದ ಕಾರಣದಿಂದಾಗಿ ಅದು ಮದುವೆ ನಿಷೇಧಿಸಲಾಗಿತ್ತು ಇದು ಅನುಲೋಮ ಪದ್ಧತಿ ಮತ್ತು ಪ್ರತಿಲೋಮ ಪದ್ಧತಿ ಅಂಥೇಳಿ ನಾವು ನೋಡ್ತೀವಿ ಉತ್ತರ ವೇದ ಕಾಲದಲ್ಲಿ ಇದು ಬಂದದ್ದು ಅದಕ್ಕೆ ಇಟ್ ವಾಸ್ ಅ ಪ್ರೊಹಿಬಿಟೆಡ್ ಮ್ಯಾರೇಜ್ ಪ್ರತಿಲೋಮ ಪದ್ಧತಿ ಅಂದರೆ ನಿಷೇಧಿಸಲಾದಂಥ ಮದುವೆ ಇನ್ನು ರಾಮಾಯಣ ವಿಚ್ ಖಂಡ ಡೀಲ್ಸ್ ವಿತ್ ಸೀತಾ ಕಲ್ಯಾಣ ಯಾವ ಖಂಡದಲ್ಲಿ ರಾಮಾಯಣದಲ್ಲಿ ಯಾವ ಖಂಡದಲ್ಲಿ ನಾವು ಸೀತಾ ಕಲ್ಯಾಣ ಪ್ರಕರಣವನ್ನು ನೋಡ್ತೀವಿ ರಾಮಾಯಣ ನಿಮಗೆ ಗೊತ್ತಿದೆ ಅದು ಬರೆದದ್ದು ವಾಲ್ಮೀಕಿಯಾಗಿದ್ದಾರೆ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರ ಇರುವಂಥ ಕಾವ್ಯವಾಗಿದೆ ಮಹಾಕಾವ್ಯವಾಗಿದೆ ಮತ್ತು ಒಟ್ಟು ಅದರಲ್ಲಿ ಏಳು ಖಂಡಗಳು ಬರ್ತವೆ ಸೊ ದೆರ್ ಆರ್ ಟೋಟಲಿ ಸೆವೆನ್ ಖಂಡ ಸ್ಪಾರ್ಟ್ಸ್ ಏಳು ಖಂಡಗಳನ್ನು ನಾವು ನೋಡ್ತೀವಿ ಸೀತಾ ಕಲ್ಯಾಣ ಪ್ರಕರಣ ಏನಿದೆ ಅದು ಅಯೋಧ್ಯ ಖಂಡದಲ್ಲಿ ನಾವು ನೋಡ್ತೀವಿ ಇಟ್ ಈಸ್ ಇನ್ ಅಯೋಧ್ಯ ಖಂಡ ಅದರಲ್ಲಿ ಬರುವಂಥ ಒಂದು ಸನ್ನಿವೇಶ ಸೀತಾ ಕಲ್ಯಾಣ ಸನ್ನಿವೇಶ ದಟ್ ಈಸ್ ಒನ್ ಆಫ್ ದ ಥಿಂಗ್ ಧನುರ್ವೇದ ಈಸ್ ರಿಲೇಟೆಡ್ ಟು ವಿಚ್ ವೇದ ಧನುರ್ವೇದ ಇದು ಉಪವೇದವಾಗಿದೆ ಇಟ್ ಈಸ್ ಎ ಉಪವೇದ ಇದು ಉಪವೇದವಾಗಿದೆ ಹಾಗಾದರೆ ಪ್ರಧಾನ ವೇದಗಳಿಗೆ ಮತ್ತು ಈ ಧನುರ್ವೇದ ಅದರಲ್ಲಿ ಪ್ರಧಾನ ವೇದಗಳಿಗೆ ಸಂಬಂಧಪಟ್ಟದ್ದು ಪ್ರಧಾನ ವೇದ ಯಾವುದು ಸೊ ವಿಚ್ ಈಸ್ ದ ಮೇನ್ ವೇದ ರಿಲೇಟೆಡ್ ಟು ದಿಸ್ ಉಪವೇದ ಧನುರ್ವೇದ ಧನುರ್ವೇದ ನಿಮಗೆ ಗೊತ್ತಿದ್ದರೆ ಧನುರ್ವೇದ ಯುದ್ಧಶಾಸ್ತ್ರದ ಬಗ್ಗೆ ತಿಳಿಸುವಂಥ ಉಪವೇದವಾಗಿದೆ ನಾಲ್ಕು ಉಪವೇದಗಳು ಬರ್ತವೆ ಶಿಲ್ಪವೇದ ಧನುರ್ವೇದ ಗಂಧರ್ವ ವೇದ ಮತ್ತು ಆಯುರ್ವೇದ ಅಂಥೇಳಿ ಅವು ಒಂದೊಂದು ವಿಷಯಗಳ ಬಗ್ಗೆ ಹೇಳ್ತವೆ ದೇ ಸ್ಪೀಕ್ ಅಬೌಟ್ ಒನ್ ಸಬ್ಜೆಕ್ಟ್ ಈಗ ಉದಾಹರಣೆಗೆ ಶಿಲ್ಪ ವೇದ ಅಂದರೆ ವಾಸ್ತುಶಾಸ್ತ್ರದ ಬಗ್ಗೆ ನಾವು ನೋಡ್ತೀವಿ ಹಾಗೆ ಗಂಧರ್ವ ವೇದ ಅಂದರೆ ಸಂಗೀತ ಶಾಸ್ತ್ರದ ಬಗ್ಗೆ ನಾವು ನೋಡ್ತೀವಿ ಆಯುರ್ವೇದ ಅಂತಂದರೆ ಔಷಧ ಶಾಸ್ತ್ರದ ಬಗ್ಗೆ ನಾವು ನೋಡ್ತೀವಿ ಹಾಗಾದರೆ ಇದರಲ್ಲಿ ಬರುವಂಥ ಆಯುರ್ವೇದ ಏನಿದೆ ಆಯುರ್ವೇದ ಯಾವ ವೇದಕ್ಕೆ ಸಂಬಂಧಪಟ್ಟಿದ್ದಿದೆ ಆಯುರ್ವೇದ ಋಗ್ವೇದಕ್ಕೆ ಸಂಬಂಧಪಟ್ಟಿದ್ದಿದೆ ಹಾಗೆ ಗಂಧರ್ವ ವೇದ ಇದು ಸಾಮವೇದಕ್ಕೆ ಸಂಬಂಧಪಟ್ಟದ್ದಿದೆ ಶಿಲ್ಪವೇದ ಅಥರ್ಣ ವೇದಕ್ಕೆ ಸಂಬಂಧಪಟ್ಟದ್ದಿದೆ ಹಾಗಾದರೆ ಧನುರ್ವೇದಕ್ಕೆ ಸಂಬಂಧಪಟ್ಟದ್ದು ಯಜುರ್ವೇದವಾಗಿದೆ ಧನುರ್ವೇದ ಯುದ್ಧಶಾಸ್ತ್ರದ ಬಗ್ಗೆ ತಿಳಿಸುವಂಥ ವೇದ ಅದು ಯಜುರ್ವೇದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ವೇದವಾಗಿದೆ ಉಪವೇದ ಸಾಮವೇದ ಶ್ಲೋಕಾಸ್ ವೇರ್ ಆರ್ ರಿಸೈಟೆಡ್ ಬೈ ಅ ಸ್ಪೆಷಲ್ ಗ್ರೂಪ್ ಆಫ್ ಪ್ರೀಸ್ಟ್ಸ್ ಕಾಲ್ಡ್ ಆಸ್ ಸಾಮವೇದ ಇದರಲ್ಲಿ ನಾವು ನೋಡ್ತೀವಿ ಯಜ್ಞದ ಸಂದರ್ಭದಲ್ಲಿ ಉಚ್ಚರಿಸುವಂಥ ಶ್ಲೋಕಗಳಾಗಿವೆ ಯಜ್ಞದ ಸಂದರ್ಭದಲ್ಲಿ ಉಚ್ಚರಿಸುವಂಥ ಶ್ಲೋಕಗಳಿಗೆ ಅವು ಸಾಮವೇದದಲ್ಲಿ ನಾವು ನೋಡ್ತೇವೆ ಸಾಮವೇದ ಶ್ಲೋಕಗಳು ಇದು ಲಯಬದ್ಧವಾಗಿ ನುಡಿಸಬೇಕಾಗ್ತದೆ ಹೀಗಾಗಿ ಅದಕ್ಕೆ ವಿಶೇಷವಾಗಿ ಇದ್ದಂಥ ಪುರೋಹಿತ ವರ್ಗ ಇತ್ತು ಆ ಪುರೋಹಿತ ವರ್ಗಕ್ಕೆ ಏನೆಂದು ಕರಿತಾ ಇದ್ದರು ಅದಕ್ಕೆ ಉದಗತ್ತಿರ್ ಅಂತ ಹೇಳಿ ಕರಿತಾ ಇದ್ದರು ಉದಗತಿರ್ ವಾಸ್ ದ ಸ್ಪೆಷಲ್ ಗ್ರೂಪ್ ಆಫ್ ಟು ರಿಸೈಟೆಡ್ ಸಾಮವೇದ ವರ್ಸಸ್ ಲಯಬದ್ಧವಾಗಿ ಆ ಶ್ಲೋಕಗಳನ್ನು ನುಡಿಸ್ತಾ ಇದ್ದರು ಉದಗತ್ಯರ್ ಅದಕ್ಕೆ ಸಾಮವೇದವನ್ನು ನಮ್ಮ ಭಾರತದ ಸಂಗೀತ ಕಲೆಯ ಅಲ್ಲಿದ ಉದಯಿಸ್ತು ಅಂಥೇಳಿ ಹೇಳಲಾಗಿದೆ ಇಟ್ ಈಸ್ ದ ಬರ್ತ್ ಆಫ್ ಇಂಡಿಯನ್ ಮ್ಯೂಸಿಕ್ ಫ್ರಮ್ ಸಾಮವೇದ ಅದಕ್ಕೆ ಇವು ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಡ ನೀವು ನೋಡಿಕೊಳ್ಬೇಕು ಯಾಕೆಂದರೆ ಪರೀಕ್ಷೆಗೆ ನಿಮಗೆ ಅನುಕೂಲ ಆಗಲಿ ಅಂಥೇಳಿ ಈ ವಿಷಯಗಳನ್ನು ಹೇಳ್ತಾ ಇದ್ದೀನಲ್ಲಿ ನಿಶಕ ವಾಸೆ ನಿಶಕ ಪದ ಎದಕ್ಕೆ ಬಳಸಲಾಗಿದೆ ಅದು ಆಭರಣವಾಗಿದೆಯೋ ತೆರಿಗೆ ಆಗಿದೆಯೋ ಅಥವಾ ರಾಜವರ್ಗದ ಸ್ತ್ರೀಯರು ಧರಿಸ್ತಾ ಇರುವಂಥ ಉಡುಪಾಗಿದೆಯೋ ಅಥವಾ ಈ ಒಂದು ಅಳತೆ ಮಾಡುವಂಥ ಉಪಕರಣವಾಗಿದೆಯೋ ಸೊ ವಾಟ್ ವಾಸ್ ದಿಸ್ ಮೇನ್ಲಿ ನಿಶಕ ನಿಶಕ ಏನರ್ಥ ಇದು ಬರೋದು ಉತ್ತರವೇದ ಕಾಲದ ಸಾಹಿತ್ಯದಲ್ಲಿ ಬರುವಂಥ ವಿಷಯವಾಗಿದೆ ನಿಶಕ ಪದ ಸೊ ನಿಶಕ ಇದನ್ನು ಕೆಲವು ವಿದ್ವಾಂಸರು ಬಂಗಾರದ ನಾಣ್ಯ ಅಂತ ಹೇಳ್ತಾರೆ ಕೆ ಸಮ್ ಸ್ಕಾಲರ್ ಸಿ ದ್ಯಾಟ್ ಇಟ್ ಈಸ್ ಎ ಗೋಲ್ಡ್ ಕಾಯಿನ್ ಬಟ್ ಇಟ್ ಈಸ್ ನಾಟ್ ಎ ಗೋಲ್ಡ್ ಕಾಯಿನ್ ಅದು ಬಂಗಾರದ ನಾಣ್ಯ ಅಲ್ಲ ಇದು ಒಂದು ಆಭರಣವಾಗಿತ್ತು ಇಟ್ ವಾಸ್ ಆ್ಯಕ್ಚುಲಿ ಎನ್ ಆರ್ನಮೆಂಟ್ ಬಂಗಾರದ ಗುಂಡಗಳನ್ನು ಸೇರಿಸಿ ಅದನ್ನು ಹಾರ ರೂಪದಲ್ಲಿ ಬಳಸ್ತಾ ಇದ್ದರು ಸ್ತ್ರೀಯರು ಆ ಬಂಗಾರದ ಗುಂಡನ್ನು ಕೆಲವು ಸಂದ ಸಂದರ್ಭದಲ್ಲಿ ವಸ್ತುಗಳನ್ನು ತೆಗೆದುಕೊಳ್ಳಲು ಕೂಡ ಅದನ್ನು ನೀಡಲಾಗ್ತಾ ಇತ್ತು ಅದಕ್ಕೆ ವ್ಯಾಪಾರದಲ್ಲಿ ಅದನ್ನು ಬಂಗಾರದ ಗುಂಡನ್ನು ಬಳಸ್ತಾ ಇದ್ದರು ಅದಕ್ಕೆ ಕೆಲವರು ಅದನ್ನು ಇಲ್ಲೇ ಬಂಗಾರದ ನಾಣ್ಯ ಅಂತ ಹೇಳಿದ್ರು ಆದರೆ ಅದು ಬಂಗಾರದ ನಾಣ್ಯ ಅಲ್ಲ ಮೂಲತಃ ಅದು ಒಂದು ಆಭರಣವಾಗಿದೆ ನಿಶಕ ಈಸ್ ಅನ್ ಆರ್ನಮೆಂಟ್ ದ ಲಿಟ್ರೇಚರ್ ಕಾಲ್ಡ್ ಆ್ಯಸ್ ವೇದಾಂತ ಕೊನೆ ಪ್ರಶ್ನೆ ಇಲ್ಲಿ ನಾವು ನೋಡ್ತೀವಿ ಯಾವ ಸಾಹಿತ್ಯವನ್ನು ನಾವು ವೇದಾಂತ ಅಂತ ಹೇಳಿ ಕರಿತೀವಿ ಬ್ರಾಹ್ಮಣಾಸ್ ಉಪನಿಷತ್ ಅರಣ್ಯಕಾಸ್ ದರ್ಶನಾಸ್ ಇದರಲ್ಲಿ ಉಪನಿಷದ್ದುಗಳನ್ನು ವೇದಾಂತ ಅಂತ ಹೇಳಿ ಕರಿತೀವಿ ಅಂದರೆ ವೇದಗಳ ಅಂತ್ಯ ದ್ಯಾಟ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ವೇದಾಸ್ ಉಪನಿಷದ್ ನೂರ ಎಂಟು ಉಪನಿಷದ್ದಗಳಿವೆ ಹಾಗೆ ಮೋಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಸರಳ ಮಾರ್ಗ ತೋರಿಸಿದ್ದು ಈ ಉಪನಿಷದ್ದಾಗಿದೆ ಅದಲ್ಲದೆ ನಮ್ಮ ಕೆಟ್ಟ ಪದ್ಧತಿಗಳೇನಿದವು ಹಿಂದೂ ಧರ್ಮದಲ್ಲಿ ಮೂಢನಂಬಿಕೆಗಳು ಅಂಧವಿಶ್ವಾಸಗಳನ್ನು ತಿರಸ್ಕರಿಸಿದಂಥ ಮೊದಲನೇ ಸಾಹಿತ್ಯ ಅಲೆ ಉಪನಿಷತ್ತಾಗಿದೆ ಹೀಗಾಗಿ ಇದಕ್ಕೆ ವೇದಾಂತ ಅಂತ ಹೇಳ್ತಾರೆ ವೇದಾಂತ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ವೇದಸ್ ಅದಕ್ಕೆ ಅದನ್ನು ವೇದಾಂತ ಅಂತ ಹೇಳಿ ಕೂಡ ಕರೀತಾರೆ ಉಪನಿಷತ್ತವನ್ನು ದೀಸ್ ಆರ್ ಹೀಗೆ ಇವು ಹತ್ತು ಪ್ರಶ್ನೆಗಳು ಸೊ ದೀಸ್ ಆರ್ ದ ಟೆನ್ ಕ್ವಶನ್ಸ್ ವಿಚ್ ಆರ್ ರಿಲೇಟೆಡ್ ಟು ವೇದಿಕ್ ಕಲ್ಚರ್ ವೇದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮತ್ತು ವೇದ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಜಸ್ಟ್ ಐ ಹ್ಯಾಡ್ ಸಿಲೆಕ್ಟೆಡ್ ಟೆನ್ ಕ್ವಶನ್ಸ್ ಹೀಗೆ ಹಿಂದೆ ಸಿಂಧು ನಾಗರಿಕತೆ ಬಗ್ಗೆ ನಾನು ಹತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ ಇವತ್ತು ವೇದ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಮುಂದೆ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ ಸಾಕಷ್ಟು ಸುಮಾರು ಒಂದು ಐವತ್ತರಿಂದ ಅರುವತ್ತು ಪಾಠಗಳು ಬರ್ತವೆ ಪ್ರತಿಯೊಂದು ಪಾಠದ ಮೇಲೆ ನಾನು ಹತ್ತತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡ್ರೆ ನಿಮಗೆ ಸುಮಾರು ಐದುನೂರರಿಂದ ಆರುನೂರು ಪ್ರಶ್ನೆಗಳ ಸಂಗ್ರಹವಾಗ್ತದೆ ಪರೀಕ್ಷೆಗೆ ಇದು ಸಾಕಷ್ಟು ಅನುಕೂಲ ಆಗ್ತದೆ ಅದಕ್ಕೆ ಮುಂದಿನ ಕ್ಲಾಸ್ನಲ್ಲಿ ಜೈನ ಧರ್ಮವನ್ನು ಆಧಾರವಾಗಿ ಇಟ್ಟುಕೊಂಡು ಹತ್ತು ಪ್ರಶ್ನೆಗಳನ್ನು ಮತ್ತೆ ನಾನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ತಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಲ್ಲಿ ಇತಿಹಾಸ ಬಹಳ ಮುಖ್ಯವಾದಂಥ ವಿಷಯವಾಗಿದೆ ಅದನ್ನು ಪ್ರಧಾನವಾದ ವಿಷಯ ಇದೆ ಯಾಕೆಂದರೆ ಹೆಚ್ಚಿನ ಪ್ರಶ್ನೆಗಳನ್ನು ಅದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಅಥವಾ ಕೇಂದ್ರವಾಗಿರ್ಬೋದು ರಾಜ್ಯ ಮಟ್ಟದ್ದಾಗಿರ್ಬೋದು ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನೆಗಳು ಇರ್ತಾವೆ ನಿಮಗೆ ಅದಕ್ಕೆ ನಮ್ಮ ಇತಿಹಾಸದಲ್ಲಿ ಬರುವಂಥ ವಿಷಯಗಳ ಮೇಲೆ ಸುಮಾರು ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಾನು ಸಂಭವೀಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾಯಿದ್ದೀನಿ ಇದು ನಿಮ್ಮ ಸಿದ್ಧತೆಗೆ ಅನುಕೂಲ ಆಗಬಹುದು ಅದಕ್ಕೆ ಹಿಂದಿನ ನನ್ನ ಕ್ಲಾಸ್ನಲ್ಲಿ ಸಿಂಧು ನಾಗರಿಕತೆ ವೇದ ನಾಗರಿಕತೆ ಬಗ್ಗೆ ವಿಷಯ ಚರ್ಚೆ ಮಾಡಿದ್ದೀನಿ ಇಂದಿನ ಕ್ಲಾಸ್ನಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳನ್ನು ಚರ್ಚೆ ಇದ್ದೇನೆ ಮತ್ತು ಇನ್ನೊಂದು ವಿಷಯ ಗಮನದಲ್ಲಿ ಇರಲಿ ವಿದ್ಯಾರ್ಥಿಗಳೇ ಆ ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಹೇಗೆ ಬರಬಹುದು ಅದನ್ನು ಕೂಡ ನಾನು ವಿಷಯ ಹೇಳಿರ್ತೇನೆ ಅದಕ್ಕೆ ಉತ್ತರ ಏನಾಗಿದೆ ಅದನ್ನು ಕೂಡ ಹೇಳಿರ್ತೇನೆ ಇದನ್ನು ಕೂಡ ನೀವು ಗಮನ ಇಟ್ಟು ನೋಡಿಕೊಳ್ಳಬೇಕು ಬನ್ನಿ ಹಾಗೆ ವಿದ್ಯಾರ್ಥಿಗಳೇ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಹತ್ತು ಪ್ರಶ್ನೆಗಳು ಏನಿವೆ ಅದನ್ನು ನೋಡೋಣ ಪಾರ್ಶ್ವನಾಥ ಅಟೆಂಡ್ ಹಿಸ್ ನಿರ್ವಾಣ ಆ್ಯಕ್ಟ್ ಪಾರ್ಶ್ವನಾಥನು ನಿರ್ವಾಣ ಹೊಂದಿದಂಥ ಸ್ಥಳ ಯಾವುದು ಪಾರ್ಶ್ವನಾಥ ಇವರು ಜೈನ ಧರ್ಮದಲ್ಲಿ ಬರುವಂಥ ಇಪ್ಪತ್ತ ಮೂರನೇ ತೀರ್ಥಂಕರರಾಗಿದ್ದರು ಮತ್ತು ಜೈನ ಧರ್ಮ ಬೆಳೆಯಲು ಇಪ್ಪತ್ತ್ ಮೂರನೇ ತೀರ್ಥಂಕರಾದ ಪಾರ್ಶ್ವನಾಥ ಮತ್ತು ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರರು ಪ್ರಧಾನ ಕಾರಣರಾಗಿದ್ದಾರೆ ನಾವು ಇಡೀ ಜೈನ ಧರ್ಮದ ತತ್ವಗಳು ಸಿದ್ಧಾಂತಗಳು ಬೋಧನೆಗಳು ಏನು ಹೇಳ್ತೀವಿ ಅವು ಈ ಎರಡು ತೀರ್ಥಂಕರರ ವಿಚಾರಗಳ ಮೇಲೆ ಆಧಾರಿತವಾಗಿವೆ ಹಾಗಾದರೆ ಪಾರ್ಶ್ವನಾಥನು ನಿರ್ವಾಣ ಹೊಂದಿದ ನಿರ್ವಾಣ ಅಂದರೆ ಮೋಕ್ಷ ಹೊಂದಿದಂಥ ಸ್ಥಳ ಯಾವುದಾಗಿದೆ ಅಲ್ಲಿ ಜೈನ ಧರ್ಮದಲ್ಲಿ ನಿರ್ವಾಣ ಅಥವಾ ಮೋಕ್ಷಕ್ಕೆ ಬಳಸಲಾದಂಥ ಪದ ಅಂದರೆ ಕೈವಲ್ಯ ಅಂತ ಹೇಳ್ತಾರೆ ಇದನ್ನು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ ಸ್ವಲ್ಪ ಗೊಂದಲ ಇದೆಯಲ್ಲೆ ಕೈವಲ್ಯ ಜ್ಞಾನ ಅಂತಂದರೆ ಜ್ಞಾನೋದಯ ಕೈವಲ್ಯ ಅಂತಂದರೆ ಮೋಕ್ಷ ಇವೆರಡು ವಿಷಯಗಳನ್ನು ತಾವು ನೆನ್ಪಿಟ್ಕೊಳ್ಳಿ ಕೆಲವು ಸಂದರ್ಭದಲ್ಲಿ ಕೇವಲ್ಯ ಹೇಳಿ ಪದ ಬರ್ತದೆ ಕೇವಲ್ಯ ಅಂದರೆ ಜ್ಞಾನೋದಯ ಕೈವಲ್ಯ ಅಂತಂದರೆ ಇಲ್ಲಿ ನಿರ್ವಾಣ ಮೋಕ್ಷವಾಗಿದೆ ಹಾಗಾದರೆ ಪಾರ್ಶ್ವನಾಥನು ಇಪ್ಪತ್ತ್ ಮೂರನೇ ತೀರ್ಥಂಕರನು ಅವನು ಮೋಕ್ಷ ಹೊಂದಿದ ನಿರ್ವಾಣ ಹೊಂದಿದ ಕೈವಲ್ಯ ಹೊಂದಿದಂಥ ಸ್ಥಳ ಯಾವುದಾಗಿದೆ ಅಲ್ಲಿ ಗಿರ್ನಾರ್ ಶಿಖರ್ಜಿ ಪಾವಾಪುರ ಚಂಪಾನಗರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ನಾವು ನೋಡ್ತೀವಿ ಅದು ಬರೋದು ಶಿಖರ್ಜಿಯಲ್ಲಿ ಶಿಖರ್ಜಿಯಲ್ಲಿ ಪಾರ್ಶ್ವನಾಥನು ಅಲೇ ಕೈವಲ್ಯವನ್ನು ಹೊಂದಿದ್ದು ನಿರ್ವಾಣವನ್ನು ಹೊಂದಿದ್ದು ಇಪ್ಪತ್ತ ಮೂರನೇ ತೀರ್ಥಂಕರ ಶಿಖರ್ಜಿ ಈಗ ಇದು ಜಾರ್ಖಂಡ್ ರಾಜ್ಯದಲ್ಲಿ ಬರ್ತದೆ ಜೈನ ಧರ್ಮದ ಅತ್ಯಂತ ಪವಿತ್ರವಾದಂಥ ಸ್ಥಳವಾಗಿದೆ ಇಲ್ಲಿ ಇಪ್ಪತ್ತ್ನಾಲ್ಕು ತೀರ್ಥಂಕರರಲ್ಲಿ ಇಪ್ಪತ್ತು ತೀರ್ಥಂಕರರು ಕೈವಲ್ಯವನ್ನು ಪಡೆದ ಅಥವಾ ಮೋಕ್ಷವನ್ನು ಪಡೆದುಕೊಂಡಂಥ ಸ್ಥಳವಾಗಿದೆ ಹೀಗಾಗಿ ಪ್ರತಿಯೊಬ್ಬ ಜೈನನು ತನ್ನ ಜೀವನದಲ್ಲಿ ಒಮ್ಮಾದರೂ ಕೂಡ ಈ ಶಿಖರ್ಜಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಬೇಕು ಅತ್ಯಂತ ಪವಿತ್ರವಾದ ಸ್ಥಳ ಅದು ಯಾತ್ರಾ ಸ್ಥಳವಾಗಿದೆ ಜೈನರಿಗೆ ಅದರಲ್ಲಿ ಭಾಳ ಪ್ರಮುಖವಾಗಿ ನಾವು ನೋಡುವುದಂದರೆ ಇಲೆ ಪಾರ್ಶ್ವನಾಥನು ಇಲ್ಲಿ ಮೋಕ್ಷವನ್ನು ಹೊಂದಿದಂಥ ಸ್ಥಳವಾಗಿದೆ ಮತ್ತು ಇದು ಸ್ಥಳ ಹೇಗಿದೆ ಅಂದರೆ ಒಟ್ಟು ಒಂದು ದಿನದಲ್ಲಿ ನಾವು ಇಪ್ಪತ್ತ ಏಳು ಕಿಲೋಮೀಟರ್ ಚಲಿಸಬೇಕು ವಿ ಹ್ಯಾವ್ ಟು ಟ್ರಾವೆಲ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಬೈ ಫುಟ್ ನಡಿತ ಇಪ್ಪತ್ತು ಒಂಬತ್ತು ಕಿಲೋಮೀಟರ್ ಈ ಬೆಟ್ಟ ಏರೋದು ಒಂಬತ್ತು ಕಿಲೋಮೀಟರ್ ಏನಿದೆ ಅಲ್ಲಿ ಇರುವಂಥ ಇಪ್ಪತ್ತು ಕೂಟಗಳಿಗೆ ಭೇಟಿ ನೀಡುವುದು ಕೂಟ ಅಂದರೆ ಅಲ್ಲಿ ಪ ಆ ತೀರ್ಥಂಕರರ ಪಾದುಕಗಳಿವೆ ಅವು ಸುಮಾರು ಒಂದು ಒಂಬತ್ತು ಕಿಲೋಮೀಟರ್ ಆಗ್ತವೆ ಎಲ್ಲ ಇಪ್ಪತ್ತು ಕೂಟಗಳನ್ನು ನಾವು ನೋಡಬೇಕಂದ್ರೆ ಮತ್ತು ಒಂಬತ್ತು ಕಿಲೋಮೀಟರ್ ಕೆಳಗಡೆ ಇಳಿಯೋದು ಹೀಗೆ ಒಟ್ಟು ಒಂದು ದಿನದಲ್ಲಿ ಇಪ್ಪತ್ತ ಏಳು ಕಿಲೋಮೀಟರನ್ನು ನಾವು ನಡೆಯಬೇಕು ಸೊ ವಿ ಹ್ಯಾವ್ ಟು ಟ್ರಾವೆಲ್ ಬೈ ಫುಟ್ ಫಾರ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಇನ್ ಎ ಡೇ ಯಾಕಂದರೆ ಅಲ್ಲಿ ಮೇಲೆ ಉಳಿದುಕೊಳ್ಳಲು ಯಾವುದೇ ವ್ಯವಸ್ಥೆ ಇಲ್ಲ ನಿಮಗೆ ಯಾವುದೇ ರೀತಿಯಾದಂಥ ಅನುಕೂಲತೆ ಇಲ್ಲ ಅಲ್ಲಿ ಹೀಗಾಗಿ ಪ್ರತಿಯೊಬ್ಬ ಭಕ್ತಾದಿ ಅವನು ಬೆಟ್ಟವನ್ನು ಏರಿ ಆ ಇಪ್ಪತ್ತು ಕೂಟಗಳನ್ನು ದರ್ಶನ ಮಾಡಿ ಅವನು ಮತ್ತೆ ಹಿಂದೆ ತಿರುಗಬೇಕು ಕೆಳಕ್ಕೆ ಇದು ಜೈನ ಧರ್ಮದ ನಾವು ನೋಡ್ತೀವಿ ಬರುವಂಥ ಯಾತ್ರೆ ಆಗಿದೆ ಇಟ್ ಈಸ್ ಎ ಪಿಲಿಗ್ರಿಮೇಜ್ ಅಮಂಗ್ ದ ಜೈನ್ಸ್ ಶಿಖರ್ಜಿ ಇಸ್ ದ ಮೋಸ್ಟ್ ಹಿಯರ್ ಸೆಕ್ರೆಟ್ ಪ್ಲೇಸ್ ಫಾರ್ ದ ಜೈನ್ಸ್ ಇನ್ ಇಂಡಿಯಾ ಭಾರತದಲ್ಲಿ ಅತ್ಯಂತ ಪವಿತ್ರವಾದಂಥ ಸ್ಥಳ ಜೈನರಿಗೆ ಅಂದರೆ ಶಿಖರ್ಜಿ ಆಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿವೆ ವರ್ಧನ್ ವರ್ಧಮಾನ ಮಹಾವೀರ ಡೆಲಿವರ್ಡ್ ದ ಫಸ್ಟ್ ಸರ್ಮನ್ ಅಟ್ ಸರ್ಮನ್ ಈ ಪದ ಯಾಕೆ ನಾನು ಪದೇ ಇದನ್ನು ಇಂಗ್ಲೀಷ್ನಲ್ಲಿ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಂದರೆ ವಿದ್ಯಾರ್ಥಿಗಳೇ ಒಂದು ನೀವು ನೆನ್ಪಿಟ್ಕೊಳ್ಳಿ ನಿಮ್ಮ ಪರೀಕ್ಷೆಯಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಅಥವಾ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನಿಮಗೆ ಕನ್ನಡದಲ್ಲಿ ಏನಾದರೂ ಗೊಂದಲ ಬಂದರೆ ದ ಇಂಗ್ಲೀಷ್ ವರ್ಷನ್ ಶುಡ್ ಬಿ ಟೇಕನ್ ಆ್ಯಸ್ ಎ ಅಥೆಂಟಿಕ್ ಇಂಗ್ಲೀಷ್ನಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಈ ಒಂದು ನೀವು ತಗೊಂಡು ಉತ್ತರ ಬರೀಬೇಕಾಗ್ತದೆ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಕೊಟ್ಟಿದ್ದರೆ ಅದರ ಗೊಂದಲ ಬಂದರೆ ಇಂಗ್ಲೀಷ್ ವರ್ಷನ್ ಈಸ್ ಟೇಕನ್ ಹಿ ಆರ್ ದ ಮೋಸ್ಟ್ ಅಕ್ಯುರೇಟ್ ವರ್ಷನ್ ಅದಕ್ಕೆ ಇಂಗ್ಲೀಷ್ನಲ್ಲಿ ಕೂಡ ಕೆಲವು ಪದಗಳು ನಿಮಗೆ ಅರ್ಥ ಆಗಲಿ ಅಂಥೇಳಿ ನಾನು ಇಂಗ್ಲೀಷ್ನಲ್ಲಿ ಈ ಪ ಈ ಪ್ರಶ್ನೆಗಳನ್ನು ಇದ್ದೀನಿ ಆದರೆ ನಾನು ಹೇಳೋದು ಕನ್ನಡದಲ್ಲಿ ವಿಷಯವನ್ನು ಹೇಳ್ತಾ ಇರ್ತೀನಿ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಕೆಲವು ಪದಗಳನ್ನು ಬಳಸ್ತೀನಿ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಸರ್ಮನ್ ಈ ಪದ ಸರ್ಮನ್ ಯಾಕಂದರೆ ಸಾಮಾನ್ಯವಾಗಿ ನಾವು ಈ ಪದ ಬಳಸುವುದಿಲ್ಲ ಇಂಗ್ಲೀಷ್ನಲ್ಲಿ ನಮ್ಮ ಕನ್ನಡದಲ್ಲಿ ಅದಕ್ಕೆ ಅತ್ಯಂತ ಸರಳ ಅಂದರೆ ಧರ್ಮ ಪ್ರವಚನ ವರ್ಧಮಾನ ಮಹಾವೀರನ ತನ್ನ ಪ್ರಥಮ ಪ್ರವಚನವನ್ನು ಎಲ್ಲಿ ನೀಡಿದ ಅಂತೇಳಿ ಇದನ್ನು ಸರಳವಾಗಿ ಕೇಳ್ತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಕೇಳಿದಾಗ ಅದನ್ನು ಸರ್ಮನ್ ಅಂತ ಹೇಳಿ ಕರೀತಾರೆ ಸರ್ಮನ್ ಅಂದರೆ ಧರ್ಮ ಪ್ರವಚನೆ ಅದಕ್ಕೆ ಈ ವರ್ಧಮಾನ ಮಹಾವೀರ ಅವನ ಜ್ಞಾನೋದಯ ಆದ ನಂತರ ಆಫ್ಟರ್ ಹೀಸ್ ಎನ್ಲೈಟ್ಮೆಂಟ್ ಎನ್ಲೈಟ್ಮೆಂಟಿಗೆ ಕೇವಲ್ಯ ಅಂತ ಹೇಳ್ತಾರೆ ಕೇವಲ್ಯ ಜ್ಞಾನವನ್ನು ಪಡೆದುಕೊಂಡ ನಂತರ ತನ್ನ ಪ್ರಥಮ ಪ್ರವಚನವನ್ನು ಅವನು ನೀಡಿದ್ದೆಲ್ಲೆ ಶಿಖರ್ಜಿಯಲ್ಲಿಯೋ ಗಿರ್ನಾರದಲ್ಲಿಯೋ ವಿಪುಲಾಚಲದಲ್ಲಿಯೋ ಅಥವಾ ರಾಜಗ್ರಹದಲ್ಲಿಯೋ ಅದಕ್ಕೆ ಉತ್ತರ ಇಲ್ಲೇ ವಿಪುಲಾಚಲ ಪರ್ವತ ರಾಜಗೃಹದ ಹೊರಗಡೆ ಬಿಹಾರದಲ್ಲಿ ವಿಪುಲಾಚಲ ಪರ್ವತ ಅಂತೇಳಿ ಬರ್ತಾನೆ ಅಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡಿದ್ದು ವರ್ಧಮಾನ ಮಹಾವೀರ ಈ ಡೆಲಿವರ್ಡ್ ಹಿಸ್ ಫಸ್ಟ್ ಲೆಕ್ಚರ್ ಯಾರ್ ಆನ್ ಮೌಂಟ್ ವಿಪುಲಾಚಲ ರಾಜಗ್ರದ ಹೊರಗಡೆ ಬರುವಂಥ ಪರ್ವತ ಶ್ರೇಣಿಯಾಗಿದೆ ಅಲ್ಲಿ ಮಹಾವೀರನು ತನ್ನ ಮೊದಲನೇ ಪ್ರವಚನವನ್ನು ನೀಡಿತು ಮಹಾವೀರ ಮದರ್ ತ್ರಿಶೂಳಾದೇವಿ ಬಿಲಾಂಗ್ಡ್ ಟು ವಿಚ್ ಮಹಾಜನಪದ ಆರನೇ ಶತಮಾನದಲ್ಲಿ ನಾವು ನೋಡ್ತೀವಿ ಭಾರತದಲ್ಲಿ ಒಟ್ಟು ಹದಿನಾರು ಮಹಾಜನಪದಗಳಿದ್ದವು ಸಿಕ್ಸ್ಟೀನ್ ಮಹಾಜನಪದ ಸರ್ದ ಹದಿನಾರು ಮಹಾಜನಪದಗಳಿದ್ದವು ನಮ್ಮ ಭಾರತದಲ್ಲಿ ಅದರಲ್ಲಿ ದೇವಿ ಯಾವ ಮಹಾಜನಪದಕ್ಕೆ ಸೇರಿದವಳಾಗಿದ್ದಳು ಇವಳು ಅಲ್ಲಿ ನಾವು ನೋಡ್ತೀವಿ ಲಿಚ್ಛವಿ ಎಂಬ ಸ್ಥಳದಲ್ಲಿ ಲಿಚ್ಚವಿ ಮಹಾಜನಪದಕ್ಕೆ ಸೇರಿದವಳಾಗಿದ್ದಳು ಶಿ ಬಿಲಾಂಗ್ಡ್ ಟು ದ ಲಿಚ್ಛವಿ ಲಿಚ್ಚವಿ ಈ ಒಂದು ಜನಪದಕ್ಕೆ ಸೇರಿದಂಥ ಮಹಿಳೆ ಮಹಿಳೆಯಾಗಿದ್ದಳು ಇದು ಅಲ್ಲಿ ನಮಗೆ ಬರುವಂಥ ಈ ಒಂದು ವಿಷಯವಾಗಿದೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ದ ಇನ್ಫಾರ್ಮೇಷನ್ ಮಹಾವೀರ ಹ್ಯಾಡ್ ದ ಎನಿಮಲ್ ಆ್ಯಸ್ ದ ಆಂಬ್ಲಮ್ ಮಹಾವೀರನ ಯಾವ ಪಶುವನ್ನು ತನ್ನ ಚಿನ್ನವಾಗಿ ಮಾಡಿಕೊಂಡದ್ದು ವಿಚ್ ವಾಸ್ ದ್ಯಾಟ್ ಮೇನ್ಲಿ ದ ಎಂಬ್ಲಮ್ ಅದು ಚಿನ್ನ ಯಾವುದಾಗಿದೆ ಆ ಒಂದು ಅಂದರೆ ಮಹಾವೀರನ ವಿಗ್ರಹಗಳು ಸಾಮಾನ್ಯವಾಗಿ ತೀರ್ಥಂಕರ ವಿಗ್ರಹಗಳು ಒಂದೇ ರೀತಿಯಾಗಿರ್ತವೆ ಆದರೆ ಅವರನ್ನು ಹೇಗೆ ಅಂದರೆ ಅವರ ಚಿನ್ನಗಳ ಮೇಲೆ ವಿ ಕ್ಯಾನ್ ಐಡೆಂಟಿಫೈ ದೆಮ್ ಬೈ ದರ್ ಸಿಂಬಲ್ಸ್ ಅವರ ಚಿನ್ನಗಳನ್ನು ನಾವು ನೋಡ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ಚಿನ್ನ ಇದೆ ಆ ಚಿನ್ನ ಆಧಾರಿತವಾಗಿ ನಾವು ಹೇಳಬಹುದು ಸೊ ವಿಚ್ ವಾಸ್ ದ ಆ್ಯನಿಮಲ್ ಯೂಸ್ಡ್ ಇನ್ ದ ಆಮ್ಲಮ್ ಆಫ್ ಮಹಾವೀರ ಮಹಾವೀರನಲ್ಲಿ ಅವನ ಚಿನ್ನದಲ್ಲಿ ಬಳಸಲಾದಂಥ ಪಶು ಯಾವುದಾಗಿದೆ ಅಲ್ಲಿ ಕೊಟ್ಟದ್ದು ಎತ್ತು ಸಿಂಹ ಆನೆ ಮತ್ತು ಜಿಂಕೆ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಸಿಂಹವಾಗಿದೆ ಲಾಯನ್ ಈಸ್ ದ ಆಂಬ್ಲಮ್ ಆಫ್ ಮಹಾವೀರ ಮಹಾವೀರನ ಚಿನ್ನ ನಾವು ನೋಡ್ತೀವಿ ಅದು ಎಲೆ ಬರೋದು ಸಿಂಹವಾಗಿದೆ ಹಾಗೆ ಬುಲ್ ಅಂತ ಏನು ಹೇಳ್ತೀವಿ ಋಷಭನಾಥ ಅಥವಾ ಆದಿನಾಥ ಮೊದಲನೇ ತೀರ್ಥಂಕರಂದು ಎತ್ತಾಗಿದೆ ಪಾರ್ಶ್ವನಾಥಂದು ಗುರುತಿಸಬೇಕಂದ್ರೆ ಅವನ ತಲೆ ಮೇಲೆ ಸರ್ಪವನ್ನು ನೋಡ್ತೀವಿ ಅದು ಪಾರ್ಶ್ವನಾಥನ ವಿಗ್ರಹ ಹೀಗೆ ತೀರ್ಥಂಕರಗಳನ್ನು ಗುರುತಿಸಬೇಕಂದ್ರೆ ಅದು ಚಿನ್ನವನ್ನು ನಾವು ನೋಡಬೇಕು ವಿ ಶುಡ್ ಸಿ ದ ಮೇನ್ಲಿ ದ ಆ್ಯಂಬ್ಲಮ್ ಅಂದರೆ ಯಾವ ತೀರ್ಥಂಕರನ ವಿಗ್ರಹ ನಾವು ಸರಳವಾಗಿ ಹೇಳಬಹುದು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟ್ ಎರಡು ಮೊದಲಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀನಿ ನಂತರ ಉತ್ತರಗಳನ್ನು ಕೊಟ್ಟಿರ್ತೀನಿ ಅಕಾರ್ಡಿಂಗ್ ಟು ದಿಗಂಬರ ದ ವುಮನ್ ಹ್ಯಾಡ್ ದ ರೈಟ್ ಟು ಗೆಟ್ ಎನ್ಲೈಟ್ಮೆಂಟ್ ಆ್ಯಂಡ್ ಬಿಕಮ್ ತೀರ್ಥಂಕರ ಒಂದೇ ಸ್ಟೇಟ್ಮೆಂಟ್ ಇದು ದಿಗಂಬರ ಪಂಗಡದಲ್ಲಿ ಸ್ತ್ರೀಯರಿಗೆ ಕೇವಲ್ಯ ಜ್ಞಾನ ಪಡೆದುಕೊಳ್ಳುವ ಅಧಿಕಾರ ಇದೆ ಮತ್ತು ತೀರ್ಥಂಕರಾಗುವಂಥ ಅವಕಾಶ ಇದೆ ದಿಗಂಬರರಲ್ಲಿ ಇಲ್ಲಿ ಏನು ಹೇಳ್ತಾರೆ ಶ್ವೇತಾಂಬರಾಜ್ ಕನ್ಸಿಡರ್ ನೈನ್ಟೀನ್ತ್ ತೀರ್ಥಂಕರ ವಾಸ್ ಎ ವುಮನ್ ಬೈ ನೇಮ್ ಮಲ್ಲಿ ಶ್ವೇತಾಂಬರರ ಪ್ರಕಾರ ಹತ್ತೊಂಬತ್ತನೇ ತೀರ್ಥಂಕರೇ ಇಲ್ಲಿ ಒಬ್ಬ ಸ್ತ್ರೀಯಳಾಗಿದ್ದಳು ಅಲೆ ಅವಳ ಹೆಸರು ಮಲ್ಲಿ ಆಗಿತ್ತು ಇವು ಎರಡು ಹೇಳಿಕೆಗಳು ದೀಸ್ ಆರ್ ದ ಟೂ ಸ್ಟೇಟ್ಮೆಂಟ್ಸ್ ನಾವು ವೆಲ್ಕಮ್ ಟು ಆನ್ಸರ್ಸ್ ಎ ಕರೆಕ್ಟ್ ಇದೆಯೇನೋ ಬಿ ಕರೆಕ್ಟ್ ಎ ಎಂಡ್ ಬಿ ಎರಡು ಕರೆಕ್ಟ್ ಇವೆನೋ ಎ ಅಂಡ್ ಬಿ ಎರಡು ತಪ್ಪಿದೆವು ಇವು ಅಲ್ಲಿ ಉತ್ತರಗಳಿವೆ ಹಾಗಾದರೆ ಅದರಲ್ಲಿ ಉತ್ತರ ಯಾವುದಾಗಿದೆ ಇದನ್ನು ನಾವು ನೋಡಿದರೆ ಇಲ್ಲೇ ದಿಗಂಬರರಲ್ಲಿ ದಿಗಂಬರರಲ್ಲಿ ಸ್ತ್ರೀಯರಿಗೆ ಅಲ್ಲಿ ಕೈವಲ್ಯ ಈ ಒಂದು ಕೈವಲ್ಯ ಜ್ಞಾನ ಪಡೆದುಕೊಳ್ಳುವಂಥ ಅವಕಾಶ ಇಲ್ಲ ಆಗುವಂಥ ಅವಕಾಶ ದಿಗಂಬರರಲ್ಲಿಲ್ಲ ದಿಗಂಬರ ಪಂಗಡ ಒಂದು ಸಂಪ್ರದಾಯಸ್ಥ ಪಂಗಡವಾಗಿದೆ ದಿಗಂಬರ ಪಂಗಡದಲ್ಲಿ ಸ್ತ್ರೀಯರಿಗೆ ತೀರ್ಥಂಕರ ಸ್ಥಾನವನ್ನು ಇಲ್ಲಿ ನೀಡಲಾಗಿಲ್ಲ ಹಾಗಾದರೆ ಶ್ವೇತಾಂಬರರಲ್ಲಿ ಏನಿದೆ ಶ್ವೇತಾಂಬರರಲ್ಲಿ ಉದಾರವಾದಿಗಳಾಗಿದ್ದಾರೆ ಅವರು ಸ್ತ್ರೀಯರಿಗೆ ಅವಕಾಶವನ್ನು ನೀಡಿದ್ದಾರೆ ನಾವು ಎಷ್ಟೋ ನೋಡ್ತೇವೆ ತೀರ್ಥಂಕರರಲ್ಲಿ ಈ ಒಂದು ಸ್ತ್ರೀಯರು ಶ್ವೇತಾಂಬರರು ಈ ಬಂದು ಬರುವಂಥ ಪಟ್ಟಿಯಲ್ಲಿ ತೀರ್ಥಂಕರಲ್ಲಿ ಸ್ತ್ರೀಯರು ಹತ್ತೊಂಬತ್ತನೇ ಏನಿದ್ದಾರೆ ಮಲ್ಲಿ ಅಂಥೇಳಿ ಅವಳು ಸ್ತ್ರೀಯಾಗಿದ್ದಾಳೆ ತೀರ್ಥಂಕರಾಗಿದ್ದಾಳೆ ಅದಕ್ಕೆ ನಾವು ಎಷ್ಟೋ ಇಲ್ಲೇ ಜೈನ ಮುನಿಗಳನ್ನು ನಾವು ನೋಡ್ತೀವಿ ಸ್ತ್ರೀಯರು ಕೂಡ ಇರ್ತಾರೆ ಅದರಲ್ಲಿ ಅವರು ಶ್ವೇತ ಬಟ್ಟೆಯನ್ನು ಧರಿಸಿರ್ತಾರೆ ಅವರು ಶ್ವೇತಾಂಬರರು ಅಂದರೆ ಶ್ವೇತಾಂಬರರಲ್ಲಿ ಅದು ಅವಕಾಶ ಇದೆ ಅವರಿಗೆ ಕೇವಲ್ಯ ಜ್ಞಾನ ಪಡೆದುಕೊಳ್ಳೋ ಅವಕಾಶ ಇದೆ ತೀರ್ಥಂಕರ ಆಗುವಂಥ ಅವಕಾಶ ಇದೆ ಅಂಥೇಳಿ ನಾವು ನೋಡ್ತೀವಿ ಹತ್ತೊಂಬತ್ತನೇ ತೀರ್ಥಂಕರ ಏನಿದೆ ಅಲ್ಲಿ ಮಲ್ಲಿ ಅಂಥೇಳಿ ಒಬ್ಬ ಮಹಿಳೆ ಬರ್ತಾಳೆ ಆ ಶ್ವೇತಾಂಬರರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ ದಿಗಂಬರರಲ್ಲಿ ಆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ತಪ್ಪಿದೆ ಅದು ಹೊಸೋ ಓನ್ಲಿ ಬಿ ಇಸ್ ಕರೆಕ್ಟ್ ಹಾಗಾದರೆ ಹತ್ತೊಂಬತ್ತನೇ ತೀರ್ಥಂಕರ ಶ್ವೇ ದಿಗಂಬರರಲ್ಲಿ ಯಾರಾಗಿದ್ದರು ಮಲ್ಲಿ ಅಲ್ಲ ಹಾಗೆ ಮಲ್ಲಿನಾಥ ಅಂತ ಹೇಳಿ ಕರೆದಿದ್ದಾರೆ ಹತ್ತೊಂಬತ್ತನೇ ತೀರ್ಥಂಕರ ಮಲ್ಲಿನಾಥ ಪುರುಷನಾಗಿದ್ದಾನೆ ದಿಗಂಬರರಲ್ಲಿ ಅದೇ ಶ್ವೇತಾಂಬರರಲ್ಲಿ ಮಲ್ಲಿ ಅಂತ ಹೇಳಿ ಬರ್ತಾರೆ ಸ್ತ್ರೀಯರಾಗಿದ್ದಾರೆ ಅದಕ್ಕೆ ಈ ವ್ಯತ್ಯಾಸ ಗೊತ್ತಿರಲಿ ನಿಮಗೆ ಯು ಶುಡ್ ನೋ ದಿಸ್ ಡಿಫ್ರೆನ್ಸ್ ಶ್ವೇತಾಂಬರರು ಮತ್ತು ದಿಗಂಬರರ ನಡುವೆ ಬರುವಂಥ ಆ ತೀರ್ಥಂಕರ ಸ್ಥಾನವನ್ನು ಪಡೆದುಕೊಳ್ಳಲು ಮಹಿಳೆಯರಿಗೆ ಅವಕಾಶ ಇದೇನೋ ಇಲ್ಲವೋ ಅದನ್ನು ದಿಗಂಬರಲ್ಲಿ ಹೆಂಗಿದೆ ಮತ್ತು ಶ್ವೇತಾಂಬರಲ್ಲಿ ಹೆಂಗಿದೆ ಅದು ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಬಿ ಇಸ್ ಕರೆಕ್ಟ್ ಹತ್ತೊಂಬತ್ತನೇ ತೀರ್ಥಂಕರ ಶ್ವೇತಾಂಬರರಲ್ಲಿ ಆಗಿದ್ದಾಳೆ ಮಳ್ಳಿ ಅಂತೇಳಿ ಅವಳ ಹೆಸರು ದ ಡಿಸೈಪಲ್ಸ್ ಆಫ್ ಮಹಾವೀರ ಆರ್ ಕಾಲ್ಟ್ ಮಹಾವೀರನ ಇಲ್ಲೇ ಅನುವಾಯಿಗಳು ಶಿಷ್ಯರನ್ನು ಏನೆಂದು ಕರೆದಿದ್ದಾರೆ ಆಚಾರ್ಯ ಗಣಧಾರ ಜಿನ ಭಟ್ಟಾರಕ ಇದರಲ್ಲಿ ಯಾವ ಪದವನ್ನು ಬಳಸಿದ್ದಾರೆ ಮಹಾವೀರನ ಇಲ್ಲೇ ಶಿಷ್ಯರಿಗೆ ಇಲ್ಲಿ ನಾವು ನೋಡ್ತೀವಿ ಗಣಧಾರ ಇದು ಅಲ್ಲಿ ಬಳಸಲಾದಂಥ ಈ ಒಂದು ಪದವಾಗಿದೆ ಆ್ಯಂಡ್ ದ ಫಸ್ಟ್ ಗಣಧಾರ ಆಫ್ ಮಹಾವೀರ ವಾಸ್ ಇಂದ್ರಭೂತಿ ಇಂದ್ರಭೂತಿ ಅಂತ ಹೇಳಿ ಬರ್ತಾನೆ ಇವನು ಮಹಾವೀರನ ಮೊದಲನೇ ಗಣಧಾರನಾಗಿದ್ದನಂತ ಹೇಳಲಾಗಿದೆ ಇಂದ್ರಭೂತಿ ದಟ್ ಈಸ್ ದ ಆನ್ಸರ್ ದ ಫಸ್ಟ್ ಜೈನ ಕೌನ್ಸಿಲ್ ಪ್ರೆಸಿಡೆಂಟ್ ವಾಸ್ ಪ್ರಥಮ ಜೈನ ಸಮ್ಮೇಳನದ ಅಧ್ಯಕ್ಷ ಯಾರಾಗಿದ್ದರು ಹಾಗಾದರೆ ಪ್ರಥಮ ಜೈನ ಸಮ್ಮೇಳನ ಯಾವಾಗ ನಡೆಯಿತು ಮೂರ್ನೂರ ಹತ್ತು ಕ್ರಿಸ್ತ ಪೂರ್ವದಲ್ಲಿ ನಡೆಯಿತು ತ್ರೀ ಹಂಡ್ರೆಡ್ ಆ್ಯಂಡ್ ಟೆನ್ ಬಿ ಸಿ ಫಸ್ಟ್ ಜೈನ ಕೌನ್ಸಿಲ್ ಟುಕ್ ಪ್ಲೇಸ್ ಇದನ್ನು ಸಂಘಟನೆ ಮಾಡಿದವರು ಯಾರು ಮೌರ್ಯ ಚಕ್ರವರ್ತಿ ಆದಂಥ ಚಂದ್ರಗುಪ್ತ ಮೌರ್ಯ ಸಂಘಟನೆ ಮಾಡಿದ್ದು ಸಂಘಟನೆ ಆದಂಥ ಸ್ಥಳ ಅಥವಾ ಸಮ್ಮೇಳನ ನಡೆದಂಥ ಸ್ಥಳ ಯಾವುದಾಗಿತ್ತು ಪಾಟಲಿಪುತ್ರವಾಗಿತ್ತು ಮೌರ್ಯರ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿ ನಡೆದಿತ್ತು ಅಲ್ಲಿ ಈ ಸಮ್ಮೇಳನ ನಡೆದಿತ್ತು ಹಾಗಾದರೆ ಅದರ ಅಧ್ಯಕ್ಷ ಯಾರಾಗಿದ್ದರು ಭದ್ರಬಾಹು ಆಗಿದ್ದನೋ ಇಂದ್ರಭೂತಿಯಾಗಿದ್ದನೋ ದೇವರಾದಿ ಕ್ಷಮ ಆಗಿದ್ದನು ಸ್ಥೂಲಭದ್ರನಾಗಿದ್ದನು ಅದಕ್ಕೆ ಉತ್ತರ ನಾವು ನೋಡ್ತೀವಿ ಸ್ಥೂಲಭದ್ರನಾಗಿದ್ದನು ಸ್ಥೂಲಭದ್ರ ವಾಸ್ ದ ಪ್ರೆಸಿಡೆಂಟ್ ಒಂದನೇ ಜೈನ ಸಮ್ಮೇಳನದ ಅಧ್ಯಕ್ಷ ಸ್ಥೂಲಭದ್ರನಾಗಿದ್ದನು ಮತ್ತು ಒಂದನೇ ಜೈನ ಸಮ್ಮೇಳನದ ಮಹತ್ವ ಅಂದರೆ ಅಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದ ದ್ವಾದಶ ಅಂಗಗಳನ್ನು ಕೋಡೀಕರಣಗೊಳಿಸಲಾಗಿದ್ದು ಹನ್ನೆರಡು ಅಂಗಗಳು ಅವರ ಪವಿತ್ರ ಗ್ರಂಥಗಳನ್ನು ಕೋಡೀಕರಣವಾಗಿದ್ದು ದ ಕೋಡಿಫಿಕೇಶನ್ ಆಫ್ ದ ಹೋಲಿ ಬುಕ್ಸ್ ಆಫ್ ಜೈನ್ಸ್ ದ್ಯಾಟ್ ಈಸ್ ದೇ ಟ್ವೆಲ್ವ್ ಅಂಗಸ್ ಆರ್ ದ್ವಾದಶ ಅಂಗಸ್ ವಾಸ್ ಡನ್ ಇನ್ ದ ಫಸ್ಟ್ ಜೈನ ಕೌನ್ಸಿಲ್ ಆ್ಯಂಡ್ ಸ್ಥೂಲ ವಾಸ್ ದ ಪ್ರೆಸಿಡೆಂಟ್ ಸ್ಥೂಲ ಭದ್ರನು ಅಲ್ಲಿ ನಾವು ನೋಡ್ತೀವಿ ಅಧ್ಯಕ್ಷನಾಗಿದ್ದನು ದೇವರಾಧಿ ಕ್ಷಮ ಇವನು ಎರಡನೇ ಜೈನ ಸಮ್ಮೇಳನ ವಲ್ಲಭಿಯಲ್ಲಿ ಏನು ನಡೆಯಿತು ಐದುನೂರ ಹತ್ತು ಕ್ರಿಸ್ತ ಶಕದಲ್ಲಿ ಶ್ವೇತಾಂಬರರ ಸಮ್ಮೇಳನ ಆಗಿತ್ತು ದೇವರಾಧಿ ಕ್ಷಮ ಅಲ್ಲಿಯೇ ಅಧ್ಯಕ್ಷನಾಗಿದ್ದನು ಸಂಘಟಕನಾಗಿದ್ದನು ಎರಡನೇ ಜೈನ ಸಮ್ಮೇಳನದ ಹಿಂದು ಭೂತಿ ನಿಮಗೆ ಗೊತ್ತಿದ್ದಾಗೆ ಅವನು ಮಹಾವೀರನ ಮೊದಲನೇ ಘನಧಾರನಾಗಿದ್ದನು ಭದ್ರಬಾಹು ಚಂದ್ರಗುಪ್ತ ಮೌರ್ಯನ ಕೂಡ ದಕ್ಷಿಣಕ್ಕೆ ಬಂದು ಶ್ರವಣ ಬೆಳಗೊಳದಲ್ಲಿ ವಾಸವಾಗಿದ್ದು ಆಗಿದ್ದಾನೆ ಮುಂದೆ ಅವನು ಮತ್ತು ಅವನ ಅನುವಾಯಿಗಳು ಇಲ್ಲಿ ದಕ್ಷಿಣದಲ್ಲಿ ಜೈನ ಧರ್ಮವನ್ನು ಬೆಳೆಸಿದ್ದು ಈ ರೀತಿಯಾಗಿ ಇಲ್ಲಿ ದೇ ಈ ಒಂದು ಸ್ಥೂಲ ಭದ್ರ ಒಂದನೇ ಜೈನ ಸಮ್ಮೇಳನದ ಅಧ್ಯಕ್ಷನಾಗಿದ್ದನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮಹಾವ್ರತ ಜೈನ ಧರ್ಮದಲ್ಲಿ ಒಟ್ಟು ಪಂಚ ಮಹಾರ್ರತಗಳು ಬರ್ತವೆ ಪಂಚ ಮಹಾವ್ರತ ಅಂದರೆ ಇಲ್ಲಿ ಮೋಕ್ಷ ಪಡೆದುಕೊಳ್ಳಲು ಕೈವಲ್ಯ ಪಡೆದುಕೊಳ್ಳಲು ಮೋಕ್ಷವನ್ನು ಪಡೆದುಕೊಳ್ಳಲು ಅಲ್ಲಿ ಐದು ವ್ರತಗಳನ್ನು ಆಚರಿಸಬೇಕು ಇದರಲ್ಲಿ ಮೊದಲನೇ ನಾಲ್ಕು ವ್ರತ ಪಾರ್ಶ್ವನಾಥನ್ ಹೇಳಿದ್ದಾನೆ ಐದನೇ ವ್ರತ ಏನಿದೆ ಅದು ಮಹಾವೀರನ್ನು ಹೇಳಿದ್ದಾನೆ ಹಾಗಾದರೆ ಆ ಪಂಚ ವ್ರತಗಳು ಯಾವಾಗಿವೆ ಅವು ನಾವು ನೋಡ್ತೀವಿ ಸತ್ಯ ಅಹಿಂಸಾ ಅಸ್ಥೇಯ ಅಪರಿಗ್ರಹ ಬ್ರಹ್ಮಚಾರ್ಯ ಇವು ಐದು ಪಂಚಮಹಾರಥಗಳು ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಇದರಲ್ಲಿ ಪಂಚಮಹಾವ್ರತ ಯಾವಾಗಿಲ್ಲ ಅಸ್ಥೇಯ ಇದು ಪಂಚಮಹಾರಥ ಬರ್ತದೆ ಸತ್ಯ ಇದು ಕೂಡ ಬರ್ತದೆ ಅಪರಿಗ್ರಹ ಇವು ಮೂರು ಪಂಚಮಹಾರಥದಲ್ಲಿ ಬರ್ತವೆ ಸತ್ಯ ಅಸ್ಥೇಯ ಮತ್ತು ಅಪರಿಗ್ರಹ ಜ್ಞಾನ ಇದು ಅಲ್ಲಿ ಪಂಚವ್ರತದಲ್ಲಿ ಬರೋದಿಲ್ಲ ಸೊ ದಿಸ್ ಇಸ್ ನಾಟ್ ಹೇರ್ ಕಮಿಂಗ್ ಇನ್ ದ ಪಂಚವ್ರತ ಪಂಚವ್ರತ ಇಲ್ಲಿ ಸತ್ಯ ಅಹಿಂಸ ಅಸ್ಥೇಯ ಅಪರಿಗ್ರಹ ಮತ್ತು ಅಲ್ಲಿ ಬ್ರಹ್ಮಚಾರ್ಯ ಇವು ಐದು ಪಂಚಮಹಾರಥಗಳು ಜ್ಞಾನ ಅದರಲ್ಲಿ ಬರುವುದಿಲ್ಲ ಸೊ ಉತ್ತರ ಈಸ್ ದ ನಾಲೆಡ್ಜ್ ದ ಬುಕ್ ತ್ರಿಷಷ್ಟ ಲಕ್ಷಣ ಪುರಾಣ ವಾಸ್ ಆಥರ್ಡ್ ಬಾಯ್ ತ್ರಿಷ್ಟ ಲಕ್ಷಣ ಮಹಾಪುರಾಣ ಅಥವಾ ತ್ರಿಷ್ಟ ಲಕ್ಷಣ ಪುರಾಣ ಅಂಥೇಳಿ ಕೂಡ ಕರೀತಾರೆ ಇದರ ಕರ್ತೃ ಯಾರಾಗಿದ್ದರು ಈ ಕೃತಿ ಹತ್ತನೇ ಶತಮಾನದಲ್ಲಿ ಬರೆಯಲಾಗಿದೆ ಕನ್ನಡದಲ್ಲಿ ಬರೆಯಲಾಗಿದೆ ಗಂಗಮಂತನ ಕಾಲದಲ್ಲಿ ಈ ಕೃತಿಯ ರಚನೆ ಆಗಿದೆ ಮತ್ತು ಇದನ್ನು ಬರೆದದ್ದು ಗಂಗ ಮಂತ್ರಿ ನಾಲ್ಕನೇ ರಾಚಮಲ್ಲನ ಮಂತ್ರಿ ಆದಂಥ ಚೌಂಡರಾಯನಾಗಿದ್ದನು ಚೌಂಡರಾಯ ಇಸ್ ದ ಆನ್ಸರ್ ಹೂ ಆಥರ್ಡ್ ತ್ರಿಷಷ್ಟ ಲಕ್ಷಣ ಮಹಾಪುರಾಣ ಅಥವಾ ತ್ರಿಷಷ್ಟ ಲಕ್ಷಣ ಪುರಾಣ ಚೌಂಡರಾಯನ ಬರೆದದ್ದು ಗಂಗರ ಕಾಲದಲ್ಲಿ ಹದಿನೈದು ಇಲ್ಲೇ ಹತ್ತನೇ ಶತಮಾನದ ಕೃತಿಯಾಗಿದೆ ಹಾಗಾದರೆ ವಿಷಯ ಏನಾಗಿದೆ ಇದರದ್ದು ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಬುಕ್ ತ್ರಿಷಷ್ಟ ಲಕ್ಷಣ ಮಹಾಪುರಾಣ ಸಾಮಾನ್ಯವಾಗಿ ಈ ತ್ರಿಷಷ್ಟ ಲಕ್ಷಣ ಮಹಾಪುರಾಣವನ್ನು ನಾವು ಚಾವುಂಡರಾಯ ಪುರಾಣ ಹೇಳಿ ಕೂಡ ಕರಿತೀವಿ ಅರುವತ್ತು ಮೂರು ಪ್ರಸಿದ್ಧ ಜೈನರ ಬಗ್ಗೆ ವಿವರಣೆ ಕೊಡಲಾಗಿದೆ ಇದರಲ್ಲಿ ಅದರಲ್ಲಿ ಇಪ್ಪತ್ತ್ನಾಲ್ಕು ತೀರ್ಥಂಕರರು ಕೂಡ ಬರ್ತಾರೆ ಅದಕ್ಕೆ ಆ ವಿವರಣೆಯನ್ನು ನಾವು ನೋಡ್ತೀವಿ ಈ ಕೃತಿಯಿಂದ ಸಿಗ್ತದೆ ನಮಗೆ ಹತ್ತನೇ ಶತಮಾನದ ಕೃತಿಯಾಗಿದೆ ಚೌಂಡರಾಯನ ಬರೆದದ್ದು ಸೊ ದಟ್ ಈಸ್ ವಾಟ್ ವಿ ಗೆಟ್ ದ ಇನ್ಫಾರ್ಮೇಷನ್ ಸಿಕ್ಸ್ಟಿ ತ್ರೀ ಗ್ರೇಟ್ ಪರ್ಸನಾಲಿಟೀಸ್ ಆಫ್ ಜೈನಿಸಮ್ ಆರ್ ಡಿಸ್ಕ್ರೈಬ್ ಅರವತ್ತ್ ಮೂರು ಪ್ರಸಿದ್ಧ ಜೈನರ ಬಗ್ಗೆ ಅಲ್ಲಿ ವಿವರಣೆ ಕೊಡಲಾಗಿದೆ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಇಪ್ಪತ್ತ್ನಾಲ್ಕು ತೀರ್ಥಂಕರರ ಬಗ್ಗೆ ಕೂಡ ಉಲ್ಲೇಖನ ಇದೆ ಅದರಲ್ಲಿ ತ್ರಿಶಷ್ಟ ಲಕ್ಷಣ ಪುರಾಣ ಚೌಂಡರಾಯ ಬರೆದದ್ದು ಉಳಿದು ಕೂಡ ನಿಮಗೆ ಗೊತ್ತಿದೆ ಪಂಪ ಪೊನ್ನ ಜನ್ನ ಇವರು ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಹಾವಿದ್ವಾಂಸರಾಗಿದ್ದರು ಅವರು ಕೂಡ ಸಾಕಷ್ಟು ತೀರ್ಥಂಕರರ ಮೇಲೆ ಕೃತಿಗಳನ್ನು ಬರೆದಿದ್ದಾರೆ ದೇ ಹ್ಯಾವ್ ರಿಟರ್ನ್ ಬುಕ್ಸ್ ಆನ್ ತೀರ್ಥಂಕರ ಆ್ಯಂಡ್ ಜೈನ್ ಅ ಫಿಲಾಸಫಿ ದ ತೀರ್ಥಂಕರ ಹೂ ಅಟೆಂಡ್ ನಿರ್ವಾಣ ಆಟ್ ಮೌಂಟ್ ಗಿರ್ನಾರ್ ಗಿರ್ನಾರ್ ಪರ್ವತದ ಮೇಲೆ ನಿರ್ವಾಣವನ್ನು ಹೊಂದಿದ ಕೈವಲ್ಯವನ್ನು ಹೊಂದಿದ ಅಂದರೆ ಮೋಕ್ಷವನ್ನು ಹೊಂದಿದಂಥ ತೀರ್ಥಂಕರ ಯಾರಾಗಿದ್ದಾರೆ ಮೊದಲಿಗೆ ಹಾಗಾದರೆ ಈ ಗಿರ್ನಾರ್ ಪರ್ವತ ಎಲ್ಲಿ ಬರ್ತದೆ ಸೊ ವಿಚ್

ಗಿರ್ನಾರ್ ಪರ್ವತ ಏನಿದೆ ಹಿಂದೂ ಜನರಿಗೆ ಕೂಡ ಪವಿತ್ರ ಇದೆ ಮತ್ತು ಜೈನ ಧರ್ಮದ ಜನರಿಗೆ ಕೂಡ ಪವಿತ್ರವಾಗಿದೆ ಹಿಂದೂ ಧರ್ಮದ ಜನರಿಗೆ ಇದು ಯಾಕೆ ಪವಿತ್ರ ಇದೆ ಅಂದರೆ ಅಲ್ಲಿ ನಾವು ನೋಡ್ತೀವಿ ದತ್ತ ಪಾದುಕಗಳಿವೆ ಅಂತ ಹೇಳ್ತಾರೆ ಗಿರ್ನಾರದ ಇಲೆ ತುದಿಯಲ್ಲಿ ದರ್ ಈಸ್ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ದ ಫುಟ್ ಪ್ರಿಂಟ್ಸ್ ಆಫ್ ಗಾಡ್ ದತ್ತಾತ್ರೇಯ ಅಟ್ ದ ಟಾಪ್ ಆಫ್ ದ ಮೇನ್ಲಿ ದ ಗಿರ್ನಾರ್ ಪೀಕ್ ಆ್ಯಂಡ್ ಇನ್ ದ ಮಿಡಲ್ ವಿ ಹ್ಯಾವ್ ಗಾಟ್ ದ ಪ್ಲೇಸ್ ವೇರ್ ಮೇನ್ಲಿ ದ ತೀರ್ಥಂಕರ ಹೂ ಅಟೆಂಡ್ ದ ನಿರ್ವಾಣ ಅಟ್ ಅಟ್ಮೌಂಟರ್ ಅಲ್ಲಿ ಒಬ್ಬ ತೀರ್ಥಂಕರನ ನಿರ್ವಾಣ ಪಡೆದುಕೊಂಡಂಥ ಸ್ಥಳ ಇದೆ ಹಾಗಾದರೆ ಆ ತೀರ್ಥಂಕರ ಯಾರಂದರೆ ನೇಮಿನಾಥನಾಗಿದ್ದಾನೆ ಇಪ್ಪತ್ತೆರಡನೇ ತೀರ್ಥಂಕರ ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥ ಅವನ ಈ ಒಂದು ಅಲ್ಲಿ ಗಿರ್ನಾರ ಪರ್ವತದಲ್ಲಿ ನಿರ್ವಾಣವನ್ನು ಪಡೆದುಕೊಂಡದ್ದು ಅಥವಾ ಕೈವಲ್ಯವನ್ನು ಪಡೆದುಕೊಂಡಂಥ ಸ್ಥಳವಾಗಿದೆ ನೇಮಿನಾಥ ಗಿರ್ನಾರ್ ಪರ್ವತ ತೀರ್ಥಂಕರನ ಹೆಸರು ನೇಮಿನಾಥವಾಗಿದೆ ಇಪ್ಪತ್ತ ಎರಡನೇ ತೀರ್ಥಂಕರನ್ನ ಬರ್ತಾರೆ ಹೀಗೆ ಇದು ಉತ್ತರವಾಗಿದೆ ನೇಮಿನಾಥ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಇವು ಅಲ್ಲಿ ಬರುವಂಥ ಹತ್ತು ಪ್ರಶ್ನೆಗಳಾಗಿವೆ ಇಂಥವು ಪಾಠಗಳ ಮೇಲೆ ಇತಿಹಾಸದಲ್ಲಿ ಬರುವಂಥ ಪಾಠಗಳ ಮೇಲೆ ಹತ್ತತ್ತು ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡು ಪರೀಕ್ಷೆ ದೃಷ್ಟಿಯಿಂದ ಸಂಭವಿ ಪ್ರಶ್ನೆಗಳಾಗಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಆ ವಿಡಿಯೋಗಳನ್ನು ನೀವು ನೋಡ್ತಾ ಇರಿ ನಿಮ್ಮ ಸಿದ್ಧತೆಗೆ ಪರೀಕ್ಷೆಗೆ ಏನು ಸಿದ್ಧತೆ ಮಾಡ್ತಿದ್ದೆ ಅದಕ್ಕೆ ನಿಮಗೆ ಸಾಕಷ್ಟು ಸಹಾಯವಾಗ್ತದೆ ಅಂತ ಹೇಳ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ